ज्ञानत निरांधस्या ज्ञानांजना शलाकया चक्षुरुन्मीलितं येन तस्मै श्रीगुरवे नमः। श्रीचैतन्य मनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं। वन्देहं श्रीगुरोः श्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगणरघुनाथान्वितं तं सजीवम् साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादां सहगणललिता श्रीविशाखान्वितांश्च। हे कृष्णकरुणासिन्धु दीनबन्धो जगत्पते गोपीश गोपिकाकान्त राधाकान्त नमोऽस्तु ते। तप्तकाञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपासिन्धुभ्य एव च पतितानां पावनेभ्यो वैष्णवेभ्यो नमो नमः। श्रीकृष्णचैतन्य प्रभुनित्यानन्द श्री अद्वैत गदाधर श्रीवासादि गौरभक्तवृन्द। हरे कृष्ण 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 हरे हरे, हरे राम 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 हरे हरे। मुखं करोति वाक्चालं पंगुं लङ्गायते गिरिं यत्कृपाहं तमहं वन्दे श्रीगुरुदीनतारिणं परमानन्दमाधवं श्रीचैतन्यम् ईश्वरम्। हरे कृष्ण। ಇಂದು ನಾವು ಶ್ರೀಮದ್ ಭಗವದ್ಗೀತಾ ಪ್ರಥಮ ಅಧ್ಯಾಯ ಅರ್ಜುನ ವಿಷಾದ ಯೋಗ ಶ್ಲೋಕ 37 38 ಹಾಗೂ 39 ಚರ್ಚೆ ಮಾಡಲು ಪ್ರಯತ್ನಿಸೋಣ. ಯದ್ಯಪ್ಯೇತೇನ ಪಶ್ಯಂತಿ ಲೋಭಾಪಹತ ಚೇತಸಃ ಕುಲಕ್ಷಯ ಕೃತಂ ದೋಷಂ मित्रद्रोहे च पातकम् कथं न ज्ञेयमस्माभिः पापादस्मानिवर्तितुं कुलक्षया कृतं दोषं प्रपश्यद्धि जनार्दन। कुलक्षये प्रणश्यन्ति कुलधर्माः सनातनाः धर्मे नष्टे कुलं कृत्स्नम् अधर्मो अभिभवत्युत। यद्यपेतेन पश्यन्ति लोभोपहत चेतसः कुलक्षया कृतं दोषं मित्रद्रोहे च पातकं कथं न ज्ञेयमस्माभिः पापास्मानिवर्तितुं कुलक्षया कृतं दोषं प्रपश्यद्भिः जनार्दन। कुलक्षये प्रणश्यन्ति कुलधर्माः सनातनाः धर्मे नष्टे कुलं कृत्स्नम् अधर्मो अभिभवत्युत। अनुवाद अभयचरण रविंद्र भक्ति वेदांत मिश्र प्रोपादरिंद। हे जनार्दन, हे जनर हृदयगळु संपूर्णवागि दुराशेगे वशवागिदे। तम्म कुटुंबदवरन्नु कोल्लुवुदरल्लागलि ಮಿತ್ರ ದ್ರೋಹದಲ್ಲಾಗಲಿ ಇವರಿಗೆ ದೋಷವೇನು ಕಾಣುವುದಿಲ್ಲ. ಆದರೆ ಕುಲಕ್ಷಯವನ್ನು ಮಾಡುವುದು ಪಾಪವೆಂದು ತಿಳಿದ ನಾವು ಈ ಪಾಪವನ್ನೇಕೆ ಮಾಡಬೇಕು? ಕುಲಕ್ಷಯವಾದರೆ ಸನಾತನವಾದ ಕುಲಧರ್ಮವು ನಾಶವಾಗುತ್ತದೆ. ಧರ್ಮವು ನಷ್ಟವಾದರೆ ಕುಟುಂಬಗಳಲ್ಲಿ ಉಳಿದ ಭಾಗವು ಅಧರ್ಮದ ವಶವಾಗುತ್ತದೆ. ಅರ್ಜುನ, ಮಮಕಾರ ಹಾಗೂ ಅಹಂಕಾರದಿಂದ ನಾನಾ ರೀತಿಯ ವಾದಗಳನ್ನು ಮಾಡ್ತಾ ಇದ್ದಾನೆ. ಎಲ್ಲ ದುಷ್ಟಜನ ಕೌರವರು ಅಂತಹವರ ಮೇಲೆ ಕರುಣೆ ತೋರಿಸುವುದು ಅಂದರೆ ವಿಷದ ಹಾವಿಗೆ ಹಾಲು ಕುಡಿಸುವ ಹಾಗೆ. ಇಲ್ಲಿ ಅರ್ಜುನ ಯುದ್ಧ ಮಾಡೋದು ಬೇಡ
ಯಾಕೆಂದರೆ ಅವರು ನಮ್ಮ ಸಂಬಂಧಿಕರು ಅನ್ನುವಂತಹ ವಾದವನ್ನು ಮಾಡ್ತಾ ಇದ್ದಾನೆ. ಇದು ಹೇಗೆ ಅಂದರೆ, ಇವಾಗ ಅಕಸ್ಮಾತ್ ಆಗಿ ಕೋರ್ಟ್ ಉದಾಹರಣೆ ತಗೊಂಡ್ರೆ, ಕೋರ್ಟ್ ಅಲ್ಲಿ ಜಡ್ಜ್ ಇದ್ದಾನೆ, ಮತ್ತೆ ಇಲ್ಲಿ ಅಪರಾಧಿ ಸ್ಥಾನದಲ್ಲಿ ಅವನ ಯಾವುದೋ ಸಂಬಂಧಿಯನ್ನು ಅಲ್ಲಿ ನಿಲ್ಲಿಸಿದಾಗ ಆ ಕೋರ್ಟ್ ಜಡ್ಜ್ ಕೂಡ ಓ ನನ್ನ ಸಂಬಂಧಿಕ, ಆದ್ದರಿಂದ ಅವನು ತಪ್ಪು ಮಾಡಿದರೂ ಶಿಕ್ಷೆ ಕೊಡಬಾರದು ಎಂದು ಅವನು ನಿಶ್ಚಯ ಮಾಡಿದ್ರೆ ಮತ್ತೆ ಎಲ್ಲವೂ ತಪ್ಪಾಗುತ್ತದೆ. ತೀರ್ಮಾನ ಕೊಡುವಂತಹ ಜಡ್ಜ್ ಅಪರಾಧಿ ಸ್ಥಾನದಲ್ಲಿ ಯಾರೇ ಇರಲಿ, ಸಂಬಂಧಿಕ ಇರಲಿ ಅಥವಾ ಬೇರೆಯವರೇ ಇರಲಿ, ಅವರು ತಪ್ಪು ಮಾಡಿದರೆ ಶಿಕ್ಷೆ ಕೊಡಬೇಕು, ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ಬಿಡುಗಡೆ ಮಾಡಬೇಕು. ಹಾಗೆಯೇ ಇಲ್ಲಿ ಅರ್ಜುನ ಕ್ಷತ್ರಿಯನಾದರೂ ಕೂಡ ಈ ಒಂದು ಕರ್ತವ್ಯವನ್ನು ಮರೆತೋಗಿ ಇಂದ್ರಿಯ ಭೋಗದ ಚಿಂತನೆಯಿಂದ ಇವಾಗ ಏನು ಮಾಡೋದು, ಅವರು ಎಲ್ಲ ತಪ್ಪು ಕೆಲಸ ಮಾಡಿದರೆ ಆದರೂ ಕೂಡ ಅವರನ್ನು ಬಿಟ್ಬಿಡಬೇಕು ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾನೆ. ನಾನಾ ರೀತಿಯ ತಪ್ಪು ವಾದಗಳನ್ನು ಹೇಳ್ತಾ ಇದ್ದಾನೆ, ಆದರೆ ಕೃಷ್ಣ ಇದ್ಯಾವುದಕ್ಕೂ ಕಿವಿ ಕೊಡ್ತಾ ಇಲ್ಲ. ಅದರಿಂದನೇ ಇಲ್ಲಿ ಬಾರಿ ಬಾರಿ ಅರ್ಜುನ ಇದೇ ಪದವನ್ನು ಉಪಯೋಗ ಮಾಡ್ತಾ ಇದ್ದಾನೆ. ಕುಲಕ್ಷಯ ಕೃತಂ ದೋಷಂ, ಎರಡನೇ ಬಾರಿನೂ ಹೇಳಿ, ಕುಲಕ್ಷಯ ಕೃತಂ ದೋಷಂ ಮಿತ್ರ ದ್ರೋಹೇ ಚ ಪಾತಕಂ, ಕುಲಕ್ಷಯ ಕೃತಂ ದೋಷಂ ಪ್ರಪಶ್ಯದ್ಭಿ ಜನಾರ್ದನ. ಕುಲನಾಶ ಆಗ್ತಾ ಇದೆ, ಕುಲನಾಶ ಆಗ್ತಾ ಇದೆ. ಅರ್ಜುನ ಕರ್ತವ್ಯಕ್ಕಿಂತ ತನ್ನ ಪರಿವಾರ ಸಂಬಂಧಿಕರು ನಾಶ ಆಗ್ತಾರಲ್ಲ ಅನ್ನುವಂತಹ ಚಿಂತನೆ ಇಲ್ಲಿ ಮಾಡ್ತಾ ಇದ್ದಾನೆ. ಹಾಗೂ ಜೊತೆಯಲ್ಲಿ ಕೃಷ್ಣನು ಕೂಡ ಸೇರಿಸ್ಕೋತಾ ಇದ್ದಾನೆ. ಅಲ್ಲ, ಕೃಷ್ಣ ಅವ್ರಿಗಂತೂ ಗೊತ್ತಿಲ್ಲ, ಯದ್ಯಪಿಯತೆ ನಾ ಪಶ್ಯಂತಿ, ಲೋಭದಿಂದ ಇದರ ಹೃದಯಗಳು ಸಂಪೂರ್ಣವಾಗಿ ದುರಾಶೆಗೆ ವಶವಾಗಿದೆ. ದುರಾಶೆಗಂತೂ ಅವರಿಗಿದೆ, ಅದರಿಂದ ಅವ್ರಿಗೆ ಸರಿಯಾದು ತಪ್ಪ್ಯಾದು ಯಾವುದೋ ಅವ್ರಿಗೆ ತಿಳಿತಾ ಇಲ್ಲ. ಅರೆ, ನಾವು ಬುದ್ಧಿವಂತರಲ್ವಾ, ನಮಗೆ ಗೊತ್ತಿದೆ. ಇಲ್ಲಿ ಅರ್ಜುನ ಕೃಷ್ಣನು ಸೇರಿಸ್ಕೋತಾ ಇದ್ದಾನೆ, ನೀನು ಯುದ್ಧ ಮಾಡ್ಲಿಕ್ಕೆ ನಿಂತ್ಕೊಂಡ್ಬಿಟ್ಟಿದೆಯಲ್ಲ, ನೀನಾದರೂ ನಮಗೆ ಬುದ್ಧಿ ಹೇಳಬೇಕಾಗಿತ್ತಲ್ಲ, ನಾವೇನೋ ಯುದ್ಧ ಮಾಡಕ್ಕೆ ಬಂದ್ಬಿಟ್ವಿ, ನೀನು ಯಾಕೆ ಬಂದಿದ್ಯಾ, ನೀನು ನನ್ನ ಸಾರಥಿ, ಸರಿಯಾದ ಮಾರ್ಗದರ್ಶನ ಕೊಡಬೇಕು. ಹೀಗೆ ಅರ್ಜುನ ವಾದ ಮಾಡ್ತಾ ಇದ್ದಾನೆ. ಕೆಲವೊಮ್ಮೆ ಮನೆಯಲ್ಲೂ ಕೂಡ ಒಬ್ಬ ವ್ಯಕ್ತಿಗೆ ತನಗೆ ಯಾವುದೋ ಒಂದು ಇಷ್ಟ ಇಲ್ಲ ಅಂತ ಹೇಳಿದ್ರೆ ಮನೇಲಿ ಯಾರಿಗೂ ಇದು ಬೇಕಾಗಿಲ್ಲ, ಯಾರಿಗೂ ಇದು ಇಷ್ಟ ಇಲ್ಲ ಅಂತ ಹೇಳ್ಬಿಡ್ತಾರೆ. ಅಥವಾ ಅಡುಗೆ ಮಾಡಲಿಕ್ಕೆ ಅದು ಯಾವುದೋ ಒಂದು ಅಡುಗೆ ಮಾಡ್ಲಿಕ್ಕೆ ಬರಲ್ಲ, ಅಥವಾ ಅದು ಮಾಡ್ಲಿಕ್ಕೆ ಇಷ್ಟ ತಿನ್ಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಆ ವ್ಯಕ್ತಿ ಹೇಳ್ತಾಳೆ, ಪರಿವಾರದಲ್ಲಿ ಯಾರಿಗೂ ಇಷ್ಟ ಇಲ್ಲ, ಯಾರು ತಿನ್ನೋದೇ ಇಲ್ಲ ಅಂತ ತನ್ನ ಚಿಂತನೆಯನ್ನು ಎಲ್ಲರ ಜೊತೆ ಸೇರಿಸ್ಕೊಂಡು ಹೇಳ್ಬಿಡ್ತಾರೆ. ಹಾಗೆ ಇಲ್ಲಿ ಇಷ್ಟೊತ್ತು ಅರ್ಜುನ ತನ್ನ ಬಗ್ಗೆ ಹೇಳ್ತಾ ಇದ್ದ, ಈಗ ಕೃಷ್ಣ ಸೇರಿಸ್ಕೊಂಡು ಹೇಳ್ತಾ ಇದ್ದಾನೆ, ನೀನು ಬಂದ್ಬಿಟ್ಟಿದ್ಯಲ್ಲ ಯುದ್ಧ ಮಾಡಲಿಕ್ಕೆ. ಆದರೆ ಇಲ್ಲಿ ಅರ್ಜುನ ಮರ್ತೋಗ್ತಾ ಇದ್ದಾನೆ, ಭ್ರಮೆಗೊಳಗಾಗ್ತಾ ಇದ್ದಾನೆ. ಅರೆ, ಕೃಷ್ಣ ಯಾವತ್ತು ಭ್ರಮೆಗೊಳಗಾಗೋದಿಲ್ಲ. ಪಾಂಡವರಿಗೆ ಎಷ್ಟೆಲ್ಲ ಕಷ್ಟಗಳು ಬಂತು, ಪಾತಕಃ ಆತ ತಾಯಿನಃ, ಹಿಂದೆನೇ ಹೇಳಿದ್ದ, ಆತ ತಾಯಿ ಆಕ್ರಮಣಕಾರರು, ಬೆಂಕಿ ಹಚ್ಚಲಿಕ್ಕೆ ಪ್ರಯತ್ನ ಮಾಡಿದ್ರು, ವಿಷ ಕುಡಿಸಿದ್ರು, ಹೆಂಡತಿನ ಅಪಹರಣ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು, ಶಸ್ತ್ರಗಳಿಂದ ಹಲ್ಲೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು, ತಮ್ಮ ಹೆಂಡತಿಯನ್ನೇ ನಿರ್ವಸ್ತ್ರ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು, ಇಷ್ಟೆಲ್ಲ ಆಕ್ರಮಣ ಮಾಡಿದ್ರು ಕೂಡ ಇಲ್ಲಿ ಅರ್ಜುನ ಹೇಳ್ತಾ ಇದ್ದಾನೆ ಇದನ್ನೆಲ್ಲ ಕ್ಷಮಿಸ್ಕೊಡ್ಬೇಕು, ಯಾಕಂದ್ರೆ ಇವರೆಲ್ಲ ಪರಿವಾರದವರು ಅಂತ. ಅರೆ, ಕೃಷ್ಣ ಯಾವುದನ್ನು ಮರ್ತಿಲ್ಲ, ಇದೆಲ್ಲ ಆದರೂ ಕೂಡ ನಾನಾ ರೀತಿಯಲ್ಲಿ ಪ್ರಯತ್ನ ಮಾಡಲಾಗಿತ್ತು, ಇಬ್ಬರು ಒಗ್ಗಟ್ಟಾಗಿ ಬದುಕಬೇಕು, ಅಷ್ಟೆಲ್ಲ ಅವರು ದ್ಯೂತ ಕ್ರೀಡೆಯಲ್ಲಿ ಮೋಸ ಮಾಡಿ ವಂಚನೆ ಮಾಡಿ ರಾಜ್ಯ ಕಿತ್ಕೊಂಡಿದ್ರೂ ಕೂಡ ನಾನಾ ರೀತಿಯ ದೂತರು ಕಳಿಸಲಾಯಿತು, ಇದಕ್ಕೆ ಒಂದು ಇಬ್ಬರು ಒಂದು ರೀತಿ ಸಂಧಾನ ಮಾಡ್ಕೊಳ್ಳೋಣ, ಅರ್ಧ ರಾಜ್ಯ ಅವ್ರಿಗೆ ಅರ್ಧ ರಾಜ್ಯ ಇವರಿಗೆ, ಹಾಗಾದ್ರೂ ಮಾಡೋಣ. ಸರಿ, ಎಲ್ಲ ಆಯಿತು, ಕೊನೆಯಲ್ಲಿ ಕೃಷ್ಣನ ದ್ಯೂತನಾಗಿ ಕಳಿಸ್ತಾರೆ. ದೂತನಾಗಿ ಕೃಷ್ಣ ಹೇಳ್ತಾನೆ, ಇವರೆಲ್ಲ ಕ್ಷತ್ರಿಯರು, 5 ಜನಕ್ಕೆ 5 ಹಳ್ಳಿಗಳು ಕೊಡಿ ಸಾಕು ಅಂತ. ಅದು ದುರ್ಯೋಧನ ಅದನ್ನು ತಿರಸ್ಕಾರ ಮಾಡ್ತಾನೆ, ಹಳ್ಳಿ ಹೋಗಿ ಒಂದು ಸೂಜಿಯಷ್ಟು ನೆಲ ನಾವು ಕೊಡೋದಿಲ್ಲ ಅಂತ. ಎಲ್ಲ ರೀತಿಯ ಶಾಂತಿ ಪ್ರಸ್ತಾವನೆ ಎಲ್ಲ ವಿಫಲವಾದ್ಮೇಲೆ ಈಗ ಯುದ್ಧ ಮಾಡಬೇಕು ಅಂತ ನಿಂತಿರೋದು.
ಅದು ಪ್ರಯತ್ನ ಮಾಡಿಲ್ಲ ಅಂತಲ್ಲ ಯಾರಿಗೂ ಇಷ್ಟ ಇಲ್ಲ ಭಗವಂತನಿಗೂ ಇಷ್ಟ ಇಲ್ಲ ಅವಕಾಶ ಕೊಟ್ಟಿದ ಎಲ್ಲ ಸರಿಯಾಗಬೇಕು ಅಂತ ಅದೆಲ್ಲವೂ ವಿಫಲವಾದಾಗಲೇ ಯುದ್ಧ ಅನ್ನೋದು ಬಂದು ನಿಂತಿದೆ ಎದುರಾಗಿದೆ ಈಗ ಅರ್ಜುನ ಅದೆಲ್ಲ ಮರೆತೋಗ್ತಾ ಇದ್ದಾನೆ ಎಲ್ಲ ಮರೆತೋಗ್ಬಿಟ್ಟು ಈಗ ನಾವು ಯಾಕೆ ಯುದ್ಧ ಮಾಡೋಕ್ಕೆ ಬಂದಿದ್ದೀವಿ ಇದ್ರ ಬದಲು ನಾವು ಹೊರಟೋಗ್ಬಿಡೋಣ ಅಲ್ಲ ಇದು ಕೆಲವೊಮ್ಮೆ ಮನೆಯಲ್ಲಿ ಪರಿಸ್ಥಿತಿ ಕೂಡ ಹೀಗೆ ಇರುತ್ತೆ ಗಂಡನ ಪರಿಸ್ಥಿತಿ ಒಂದು ಕಡೆ ತಾಯಿ ಒಂದು ಕಡೆ ಹೆಂಡತಿ ಇಬ್ಬರು ಅತ್ತೆ ಸೊಸೆ ಇಬ್ಬರು ಜಗಳ ಆಡ್ತಾ ಇದ್ರೆ ಮಗ ಹೋಗಿ ತಾಯಿಗೆ ಹೇಳ್ತಾನೆ ಸುಮ್ಮನೆ ಇರಮ್ಮ ಯಾಕೆ ತಲೆ ಕೆಡಿಸ್ಕೋತೀಯ ಅವಳಿಗೆ ಸ್ವಲ್ಪ ಬುದ್ಧಿ ಇಲ್ಲ ಅವಳಿಗೆ ಅವಳಿಗೆ ಬುದ್ಧಿ ಇಲ್ಲ ನಿಮ್ಗೆ ಬುದ್ಧಿ ಇದೆಯಲ್ಲ ನಿಂಗೆ ಸಮಾಧಾನ ಪಡಿಸ್ಕೊ ಹಿಂಗೆ ತಾಯಿಗೆ ಸಮಾಧಾನ ಮಾಡೋಕ್ಕೆ ಹೇಳ್ತಾನೆ ಹಾಗೆ ಇಲ್ಲಿ ಕೃಷ್ಣ ಅರ್ಜುನ ಹೇಳ್ತಾನೆ ಅವ್ರಿಗಂತೂ ಬುದ್ಧಿ ಇಲ್ಲ ಕೃಷ್ಣ ನಮಗೆ ಬುದ್ಧಿ ಇದೆ ಅಲ್ಲ ನಾವು ಸಹಿಸ್ಕೊಂಡು ಹೋಗ್ಬೇಕು ತಾಳ್ಮೆ ಪಡ್ಕೋಬೇಕು ಅನ್ನೋದು ಇಲ್ಲಿ ಅರ್ಜುನನ ಪ್ರಸ್ತಾವನೆ ಇದು ಕೇಳಲಿಕ್ಕೆ ಒಳ್ಳೇದು ಅನ್ನಿಸ್ಬೋದು ಹೌದು ಒಳ್ಳೆಯ ಸೂಚನೆ ಅಲ್ವಾ ಯಾಕೆ ಯುದ್ಧ ಮಾಡಬೇಕಾಗಿತ್ತು ಯುದ್ಧ ಮಾಡೋದು ಬೇಡ ಅಲ್ಲ ಇಲ್ಲಿ ತಿಳಿಬೇಕಾಗಿದೆ ಇದು ಅಧರ್ಮಿಕರು ಯಾವಾಗ ಸಮಾಧಾನ ಮಾಡಬೇಕು ಯಾವಾಗ ಎದುರು ಪಕ್ಷದ ವ್ಯಕ್ತಿಯು ಕೂಡ ಸಮಾಧಾನ ಮಾಡ್ಕೊಳ್ಳಿಕ್ಕೆ ತಯಾರಿದ್ದಾನೆ ಆವಾಗ ನಾವು ಕೂಡ ಸಮಾಧಾನ ಆಗಲಿಕ್ಕೆ ಪ್ರಯತ್ನ ಮಾಡಬೇಕು ಹೌದು ಜಗಳ ಯುದ್ಧ ಬೇಡ ಎರಡು ಕಡೆಯಿಂದನೂ ಯುದ್ಧ ಬೇಡ ಇಬ್ಬರು ಒಗ್ಗಟ್ಟಾಗಿರೋಣ ಹಳೆಯದೆಲ್ಲ ಮರೆತೋಗ್ಬಿಡೋಣ ಅಂತ ಹೇಳಿದ್ರೆ ಆವಾಗ ನಮ್ಮ ಕಡೆ ಸರಿ ಅವರು ಎದುರು ಪಕ್ಷದವರು ಕೂಡ ಮರೆತು ಹೋಗ್ಬಿಟ್ಟು ಒಗ್ಗಟ್ಟಾಗ್ಲಿಕ್ಕೆ ತಯಾರಿದ್ದಾರೆ ಅಂತ ಅವರು ತಯಾರಾಗಿದ್ರೆ ಮತ್ತೆ ನಾವು ತಯಾರಾಗ್ಬೋದು ಅಂದರೆ ಎದುರು ಪಕ್ಷದಲ್ಲಿ ಯುದ್ಧ ಮಾಡಬೇಕು ಅಂತಲೇ ಇರಬೇಕಾದ್ರೆ ನಾವು ಯುದ್ಧ ಮಾಡದೇ ಇದ್ರೆ ಇದು ಹೇಡಿತನ ಕ್ಷತ್ರಿಯ ಯಾವತ್ತೂ ಯುದ್ಧ ಭೂಮಿಯಿಂದ ಹಿಂದೆ ಓಡೋಗೋದಿಲ್ಲ ಯುದ್ಧಕ್ಕೆ ಆಹ್ವಾನ ಮಾಡಿದಾಗ ಯುದ್ಧ ಮಾಡೋದಿಲ್ಲ ಅಂತ ಹೇಳೋದಿಲ್ಲ ಈಗ ಯುಧಿಷ್ಠಿರ ಮಹಾರಾಜನು ದ್ಯೂತ ಕ್ರೀಡೆಗೆ ಕೌರವ ಆಹ್ವಾನ ಮಾಡುದು ಅವಾಗೆಲ್ಲರೂ ಹೇಳಿದ್ರು ಇಲ್ಲ ದ್ಯೂತ ಕ್ರೀಡೆ ಆಡಬೇಡ ಈ ಪಗಡೆ ಆಟ ಆಡಬಾರದು ಎಷ್ಟು ಇದು ಮಾಡಿದ್ರು ಕೂಡ ಧೃತರಾಷ್ಟ್ರ ಯುಧಿಷ್ಠಿರ ಮಹಾರಾಜ ಅಂದ ಇಲ್ಲ ನಾನು ಕ್ಷತ್ರಿಯನಾಗಿ ನನಗೆ ದ್ಯೂತ ಕ್ರೀಡೆಗೆ ಯಾರಾದರೂ ಆಹ್ವಾನ ಮಾಡಿದಾಗ ನಾನು ಇಲ್ಲ ಅಂತ ಹೇಳೋದಿಲ್ಲ ಇದು ನನ್ನ ಕರ್ತವ್ಯ ಅಂತ ಹೇಳಿ ಅವನು ಆ ದ್ಯೂತ ಕ್ರೀಡೆಗೆ ಮುಂದಾಗ್ತಾನೆ ಎರಡು ಸಲ ಮುಂದಾಗ್ತಾನೆ ಹಾಗೆಯೇ ಕ್ಷತ್ರಿಯನ ಒಂದು ಕರ್ತವ್ಯ ಅವನಿಗೆ ಯುದ್ಧ ಮಾಡಲಿಕ್ಕೆ ಯಾರಾದರೂ ಚಾಲೆಂಜ್ ಮಾಡಿದಾಗ ಅವನು ಯುದ್ಧ ಮಾಡಲಿಕ್ಕೆ ತಯಾರಾಗಬೇಕು ಇದು ಕ್ಷತ್ರಿಯ ಧರ್ಮ ಹಾಗೂ ಇದು ಮಾಡ್ತಾ ಇರೋರು ಯಾರು ದುಷ್ಟಜನ ಇನ್ನು ದುಷ್ಟಜನ ಮಾಡ್ತಾ ಇರಬೇಕಾದ್ರೆ ಅಂತೂ ಅವನು ಹಿಂದಕ್ಕೆ ಹೋಗಲೇಬಾರದು ಇಲ್ಲಿ ಶ್ರೀಮದ್ ಭಾಗವತಮಲ್ಲೂ ಕೂಡ ಇತಿಹಾಸದಲ್ಲಿ ಸತಿಯ ಕತೆ ಬರುತ್ತೆ ಸತಿ ತನ್ನ ತಂದೆ ದಕ್ಷ ಮಹಾರಾಜ ಪ್ರಜಾಪಿತ ದೊಡ್ಡ ಯಜ್ಞ ಆಚರಣೆ ಮಾಡಿದ ಎಲ್ಲಾ ದೇವಾನ್ದೇವತೆಗಳು ಆಹ್ವಾನ ಮಾಡಿದ ಅರೆ ಶಿವನ ಮಾತ್ರ ಆಹ್ವಾನ ಮಾಡಿಲ್ಲ ಯಾಕಂದ್ರೆ ಅವನಿಗೆ ಅಸೂಯೆ ಭಾವನೆ ತನ್ನ ಅಳಿಯ ಶಿವ ಎಲ್ಲ ಅನೇಕ ಬಾರಿ ನಿಂದನೆ ಮಾಡ್ತಾ ಇದ್ದ ಆದ್ರೆ ಸತಿ ಹೇಳ್ತಾ ಇದ್ದು ನಮ್ಮ ತಂದೆ ದೊಡ್ಡ ಯಜ್ಞ ಮಾಡ್ತಾ ಇದ್ದಾನೆ ನಾವು ಹೋಗೋಣ ಕರೀಲಿಲ್ಲ ಅಂದ್ರೆ ಏನಂತೆ ನಿಮ್ಮ ಮಾವನೇ ಅಲ್ವಾ ನನ್ನ ತಂದೆಯವರು ಕರೆಯದೇ ಹೋಗ್ಬೇಕಾಗಿ ಯಾಕಂದ್ರೆ ನಮ್ಮ ತಂದೆ ನಮ್ಮ ಸಂಬಂಧಿಕ ಅವನು ಅದರಿಂದ ನಮ್ಮ ಕರ್ತವ್ಯ ನಾವು ಹೋಗ್ಬೇಕಾಗಿರುವಂಥದ್ದು ಅದೇ ಶಿವ ಹೇಳ್ತಾನೆ ಇಲ್ಲ ಅದು ಹೇಳಿದ ಸರಿ ಆದರೆ ಅದೇ ಭಾವನೆ ನಿಮ್ಮ ತಂದೆಗಿಲ್ಲ ನೀನು ಅವಳ ಪುತ್ರಿ ಅನ್ನೋ ಚಿಂತನೆ ಅವಳಿಗಿಲ್ಲ ನಾನು ಅವನು ಅಳಿಯ ಅಂತ ಚಿಂತನೆ ಅವನಿಗಿಲ್ಲ ನಮ್ಮನ್ನು ಶತ್ರುಗಳಾಗಿ ನೋಡ್ತಾನೆ ನಮ್ಮನ್ನು ನಿಂದನೆ ಮಾಡ್ತಾನೆ ಅದರಿಂದ ಹೋಗೋದು ಬೇಡ ಅಂತ ಹೇಳಿ ಶಿವ ತುಂಬ ತಡೀತಾನೆ ಆದರೆ ಸತಿ ಕೇಳೋದಿಲ್ಲ ಅವಳು ಆ ಯಜ್ಞಕ್ಕೆ ಹೋಗ್ತಾಳೆ ಮತ್ತೆ ಮುಂದಿನ ಇದರಲ್ಲಿ ಅವಳು ದಹನ ತನ್ನ ದೇಹವನ್ನೇ ತ್ಯಾಗ ಮಾಡ್ತಾಳೆ ಕತೆ ಅಂತ ಕೇಳಿದ್ರು ಇತಿಹಾಸದಲ್ಲಿ ಹಾಗೆಯೇ ಹೇಳ್ತಾ ಇರುವಂಥದ್ದು ಯಾವಾಗ ಎರಡೂ ಪಕ್ಷಗಳು ಒಂದೇ ಭಾವನೆ ಇದೆ ಆವಾಗ ಸಂಧಾನ ಮಾಡ್ಕೋಬಹುದು ಆದರೆ ಇಲ್ಲಿ ಆದಂಥ ಪರಿಸ್ಥಿತಿ ಇಲ್ಲ ಧೃತರಾಷ್ಟ್ರನು ಅಷ್ಟೇ ಕೌರವರ ತಂದೆ ಧೃತರಾಷ್ಟ್ರನಿಗೂ ಕೂಡ ಭೇದ ಭಾವದ ಭಾವನೆ ಇತ್ತು ಅವನಿಗೂ ಇಷ್ಟ ಇರಲಿಲ್ಲ ಪಾಂಡವರಿಗೆ ರಾಜ್ಯ ಆಳ್ವಿಕೆ ಮಾಡುವಂಥದ್ದು ಭಗವದ್ಗೀತೆಯ ಮೊದಲನೇ ಶ್ಲೋಕದಲ್ಲಿ ಅವನು ಕೇಳ್ತಾನೆ ಭೇದ ಭಾವ ಭಾವನೆ ಸ್ಪಷ್ಟವಾಗಿ ಗೊತ್ತಾಗತ್ತೆ ಸಂಜಯನ್ ಕೇಳ್ತಾ ಇದ್ದಾನೆ ಮಾಮಕ ಪಾಂಡವಶ್ಚಯ್ಯ ಕಿಮ್ಮ ಕುರುವತ ಸಂಜಯ ನನ್ನ ಮಕ್ಕಳು ಮತ್ತೆ ಪಾಂಡವರು ಬೇರೆ 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 ಮಾಡ್ತಾನೆ ಎಲ್ಲರೂ ಕೌರವರೇ ಆದರೆ ಇಲ್ಲಿ ಅವನು ಬೇರೆ ನನ್ನ ಮಕ್ಕಳು ಮಾತ್ರ ಕೌರವರು ಅವರು ಪಾಂಡವರು
ಹೀಗೆ ಭೇದ ಮಾಡುವಂತಹ ಗುಣ ಧೃತರಾಷ್ಟ್ರನೂ ಕೂಡ ಇದೆ. ಆದ್ದರಿಂದ ಇಂಥವರ ಜೊತೆ ಯುದ್ಧ ಮಾಡೋದಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ, ಇದು ಶಾಸ್ತ್ರದ ನಿರ್ಣಯ. ಆದರೆ ಇಲ್ಲಿ ಅರ್ಜುನ ಹೇಳ್ತಾ ಇದ್ದಾನೆ, ಇಲ್ಲ ಇದೆಲ್ಲ ನಾವು ಕ್ಷಮೆ ಮಾಡ್ಕೋಬೇಕು. ಕುಲಕ್ಷಯಾಕೃತಂ ದೋಷಂ ಮಿತೃದೋಹೇ ಚ ಪಾತಕಂ, ಪರವಾಗಿಲ್ಲ, ಆದರೆ ಅವ್ರು ಗೊತ್ತಿಲ್ಲ ಕುಲಕ್ಷಯ ಕುಲವನ್ನೇ ನಾಶ ಮಾಡಲಿಕ್ಕೆ ಹೊರಟಿದ್ದಾರೆ. ಇದು ತುಂಬಾ ಗಂಭೀರವಾದಂತಹ ಒಂದು ಪರಿಸ್ಥಿತಿ. ಕುಲಗಳೇ ನಾಶ ಆಗ್ಬಿಟ್ರೆ ಮತ್ತೆ ಮುಂದೆ ಧರ್ಮವನ್ನು ಹೇಳ್ಕೊಡುವಂತಹವರು, ಜ್ಞಾನವನ್ನು ಹೇಳ್ಕೊಡುವಂಥವ್ರು ಯಾರು ಇರೋದಿಲ್ಲ. ಅನಂತರ ಮಿತೃದ್ರೋಹೆ, ಮಿತ್ರದ್ರೋಹ ಮಾಡ್ಲಿಕ್ಕೂ ತಯಾರಿದ್ದಾರೆ. ಹೇಗೆ ಕೌರವರಿಗೂ ಪಾಂಡವರಿಗೂ ಮಿತ್ರತ್ವ ಇತ್ತು, ಯಾವಾಗ ಪಾಂಡವರು ವನವಾಸದಲ್ಲಿದ್ದರು ಆಗ ದುರ್ಯೋಧನ ಇವ್ರ ಮೇಲೆ ಇನ್ನೂ ಹೊಟ್ಟೆ ಕಿಚ್ಚಿನಿಂದ ಇವ್ರಿಗೆ ಇನ್ನೂ ನೋವು ಕೊಡಿಸ್ಬೇಕು, ಇರಲ್ಲ ಕಾಡಲ್ಲಿದ್ದರೂ ಕೂಡ ಇವ್ರ ಮುಂದೆ ನಾವು ರಾಜರಾಗಿದ್ದೀವಿ ಅಂತ ತೋರಿಸ್ಕೊಂಡು ಇವರ ಮನಸ್ಸಿಗೆ ಇನ್ನೂ ನೋವು ಕೊಡಬೇಕು ಅಂತ ಹೇಳಿ ಅವ್ರು ಕಾಡಲ್ಲಿರಬೇಕಾದ್ರೆ ದುರ್ಯೋಧನ, ಕರ್ಣ, ಶಕುನಿ ಎಲ್ಲ ಅನೇಕ ಅವರೆಲ್ಲ ಕೌರವರು ಬಂದು ಅದೇ ಕಾಡಿನಲ್ಲಿ ದೊಡ್ಡ ಒಂದು ಕ್ಯಾಂಪ್ ಮಾಡ್ಕೊಂಡು ಕೂತಿರ್ತಾರೆ. ಎಲ್ಲ ರೀತಿ ಐಶ್ವರ್ಯ ಎಲ್ಲ ಮಾಡಿಕೊಂಡು ಕೂಗಾಡ್ತಾ ಕಿರ್ಚಾಡ್ತಾ ಆನಂದಿಸ್ತಾ, ಹಾ ನೋಡಿ ನಮ್ಮ ಹತ್ರ ಎಷ್ಟು ಐಶ್ವರ್ಯ ಇದೆ, ರಾಜ್ಯ ಇದೆ, ನಿಮ್ಮ ಹತ್ರ ಏನೂ ಇಲ್ಲ, ಭಿಕ್ಷುಕರು ನೀವು, ಗತಿ ಇಲ್ಲದೆಯವರು, ಹೀಗೆ ಆ ಒಂದು ಚಿಂತನೆಯಿಂದ ನೋವು ಪಡಿಸ್ಲಿಕ್ಕೋಸ್ಕರ ದುರ್ಯೋಧನ ಅದೇ ಕಾಡಲ್ಲಿ ಬಂದು ಅವನೊಂದು ದೊಡ್ಡ ಕ್ಯಾಂಪ್ ಹಾಕೊಂಡು ಟೆಂಟ್ ಹಾಕೊಂಡಿರ್ತಾನೆ. ಆದರೆ ಅಲ್ಲಿ ಒಬ್ಬ ಚಿತ್ರಸೇನ ಅಂತ ಗಂಧರ್ವ, ಆ ಗಂಧರ್ವ ಅದೇ ಕಾಡಲ್ಲಿ ಹೋಗ್ತಾ ಅವನು ಅಲ್ಲಿ ಮನೋರಂಜನೆಗೆ ಬಂದಿರ್ತಾನೆ. ಆಗ ಅವ್ರಿಗೂ ಆ ಗಂಧರ್ವನಿಗೂ ಈ ಕೌರವರಿಗೂ ಯುದ್ಧ ಆಗತ್ತೆ. ಆ ಗಂಧರ್ವ ತನ್ನ ಶಕ್ತಿಯಿಂದ ಎಲ್ಲ ಈ ಕೌರವರನ್ನ ಬಂಧಿಸ್ಬಿಡ್ತಾನೆ. ದುರ್ಯೋಧನ, ಕರ್ಣ ಎಲ್ಲ ಓಡೋಗ್ಬಿಡ್ತಾರೆ, ದುರ್ಯೋಧನ ಬಂಧಿಸ್ಬಿಡ್ತಾನೆ, ಕರ್ಣ ಎಲ್ಲ ಓಡೋಗ್ಬಿಡ್ತಾನೆ ಅಲ್ಲಿಂದ ಯುದ್ಧ ಮಾಡಲಿಕ್ಕಾಗದೆ. ಆಗ ಮತ್ತೆ ಎಲ್ಲೋ ಆ ಕೌರವರ ಪಕ್ಷದಿಂದ ಒಬ್ಬ ಸೈನಿಕ ಓಡೋಗಿ ಪಾಂಡವರನ್ನ ಪ್ರಾರ್ಥನೆ ಮಾಡ್ಕೋತಾನೆ, ಈ ತರ ದುರ್ಯೋಧನ ಎಲ್ಲ ಬಂಧಿಸ್ಬಿಟ್ಟಿದ್ದಾರೆ ಈ ಗಂಧರ್ವ, ದಯವಿಟ್ಟು ರಕ್ಷಣೆ ಮಾಡಿ ಅಂತ ಬೇಡ್ಕೊಂಡಾಗ ಅದ ಯುಧಿಷ್ಠ ಮಹಾರಾಜ ಹೇಳ್ತಾನೆ, ಪರವಾಗಿಲ್ಲ ನಮಗೆ ಎಷ್ಟೇ ಒಂದು ತೊಂದರೆ ಕೊಟ್ಟಿದ್ರು ಕೂಡ ಇದು ನಮ್ಮ ಪರಿವಾರದ ಸಮಸ್ಯೆ, ಅಂದರೆ ಈಗ ಆಕ್ರಮಣ ಮಾಡಿದಂಥ ಬೇರೆ ಗಂಧರ್ವ, ಅದರಿಂದ ರಕ್ಷಣೆ ನಾವು ಮಾಡಬೇಕು ಅಂತ ಹೇಳಿ ಮತ್ತೆ ಭೀಮ ಹಾಗೂ ಅರ್ಜುನ ಇಬ್ಬರು ಹೋಗ್ತಾರೆ. ಇಬ್ಬರು ಹೋಗಿ ಯುದ್ಧ ಮಾಡಿ ಆ ಚಿತ್ರಸೇನ ಗಂಧರ್ವನ್ನು ಸೋಲಿಸಿ ಅನಂತರ ದುರ್ಯೋಧನ ಬಿಡುಗಡೆ ಮಾಡ್ತಾರೆ. ಅಂದರೆ ಮಿತ್ರತ್ವ ಭಾವನೆ, ಒಂದು ಈ ಮಿತ್ರತ್ವ ಭಾವನೆಯಿಂದ ಅವನು ರಕ್ಷಣೆ ಮಾಡಿದರೂ ಕೂಡ ದುರ್ಯೋಧನ ಎಲ್ಲ ಮರ್ತೋಗ್ಬಿಟ್ಟಿದ್ದಾನೆ, ಮರ್ತೋಗ್ಬಿಟ್ಟು ನಮಗೆ ಇಂತಹ ಒಂದು ಕಷ್ಟಗಳು ಕೊಡ್ತಾ ಇದ್ದಾನೆ, ನನ್ನ ಮಿತೃದ್ರೋಹ ಇದೆಲ್ಲ ಆ ದುರ್ಯೋಧನ ಇದ್ರೂ ಕೂಡ ನಾವು ಹಾಗೆ ಯಾಕೆ ಮಾಡಬೇಕು, ಹಾಗೆ ಏನೆಲ್ಲ ಐಶ್ವರ್ಯ ಇದೆ, ಇದೆಲ್ಲ ಐಶ್ವರ್ಯ ಏನು ಕಿತ್ಕೊಂಡಿದ್ದಾನೆ, ಇದೆಲ್ಲ ಭೀಮ ಹಾಗೂ ಅರ್ಜುನ, ನಕುಲ, ಸಹದೇವ ಇವರೆಲ್ಲ ಯುಧಿಷ್ಠ ಮಹಾರಾಜ ರಾಜಸೂಯ ಯಜ್ಞ ಮಾಡಬೇಕಾದ್ರೆ ಬೇರೆ ಬೇರೆ ದೇಶಗಳಿಗೆ ಹೋಗಿ ಎಷ್ಟೆಷ್ಟು ಐಶ್ವರ್ಯನ ತಂದಿದ್ದು. ಅಲ್ಲಿ ವರ್ಣನೆ ಮಹಾಭಾರತದಲ್ಲಿ ಸುಮಾರು 400 ಮೈಲಿ 400 ಮೈಲಿ ಅಷ್ಟು ಮುತ್ತು, ರತ್ನ, ಹವಳ, ಚಿನ್ನ, ವಜ್ರ ಇದೆಲ್ಲ ಬೇರೆ ಬೇರೆ ದೇಶಗಳಿಂದ ಸಂಗ್ರಹ ಮಾಡ್ಕೊಂಡು ಬಂದಿದ್ದು ರಾಜಸೂಯ ಯಜ್ಞಕ್ಕೋಸ್ಕರ. ಇಷ್ಟು ಐಶ್ವರ್ಯ ತಂದುಕೊಟ್ಟಂಥವ್ರು ನಾವು, ಆದರೂ ಕೂಡ ಇದೆಲ್ಲ ಕಬಳಿಸ್ಕೊಂಡು ಈಗ ಯುದ್ಧಕ್ಕೋಸ್ಕರ ನಿಂತಿದ್ದಾರೆ. ಶ್ರೀ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಲೋಭ ಲೋಭಾಪಹತ ಚೇತಸಃ, ಈ ಲೋಭ ಅಂದರೆ ಅತಿ ಆಸೆ, ಇದು ಗುಣ ಇಲ್ಲಿ ಕಂಡು ಬರುತ್ತೆ ದುರ್ಯೋಧನ ಇವರೆಲ್ಲ. ಈ ಲೋಭ ಅನ್ನುವಂಥ ಗುಣ ಇದೆ ಅಧಿಕವಾಗಿ ಯಾರು ದೇವಾನ್ ದೇವತೆಗಳ ಪೂಜೆ ಮಾಡ್ತಾರೆ ಈ ಲೋಭ ಅನ್ನೋದು ಕಂಡು ಬರುತ್ತೆ. ಕೃಷ್ಣನೇ ಹೇಳ್ತಾನೆ ಭಗವದ್ಗೀತೆ ಮುಂದೆ 7ನೇ ಅಧ್ಯಾಯ 20ನೇ ಶ್ಲೋಕದಲ್ಲಿ, ಕಾಮೈಸ್ತೈಸ್ತೈರ್ ತಜ್ಞಾನ ಪ್ರತ್ಯ ಪ್ರಪದ್ಯಂತೆ ಅನ್ಯ ದೇವತಾ ತಂ ತಂ ನಿಯಮಂ ಆಸ್ಥಾಯ ಪ್ರಕೃತಿಯ ನಿಯತ ಸ್ವಯ. ಯಾರ ಒಂದು ಬುದ್ಧಿವಂತಿಕೆ ಅಧಿಕವಾಗಿ ಭೌತಿಕ ಆಸೆಗಳ ಮೇಲೆ ಆಸಕ್ತರಾಗಿದ್ದಾರೆ ಅವರು ನಾನಾ ರೀತಿಯ ದೇವತೆಗಳನ್ನು ಪೂಜೆ ಮಾಡ್ತಾರೆ, ಮತ್ತೆ ಆ ದೇವತೆಗಳ ಪ್ರಕಾರ ನಾನಾ ರೀತಿಯ ಪದ್ಧತಿಗಳನ್ನು ಆಚರಣೆ ಮಾಡ್ತಾರೆ. ಕೃಷ್ಣನ ಪೂಜೆ ಮಾಡುವಂಥವರು ಅವರು ಕ್ರಮೇಣವಾಗಿ ಶುದ್ಧರಾಗ್ತಾರೆ. ಭಗವಂತ ಹೇಳ್ತಾನೆ ಕೃಷ್ಣ, ಆರ್ತೋ ಅರ್ಥಾರ್ಥಿ ಜಿಜ್ಞಾಸು ಜ್ಞಾನಿ, ಶುರುದಲ್ಲಿ ಏನೇ ಆಸೆಗಳಿದ್ರೂ ಕೂಡ ಕಾಲಕ್ರಮೇಣ ಭಗವಂತನ ಚಿಂತನೆ ಮಾಡ್ತಾ ಇರೋ ಕಾರಣ ಅವರು ಎಲ್ಲ ಭೌತಿಕವಾದ ಆಸೆಗಳಿಂದ ಮುಕ್ತರಾಗಿ ಅವರು ಶುದ್ಧ ಭಕ್ತಿಗೆ ಏರ್ತಾರೆ. ಆದರೆ ದೇವಾನ್ದೇವತೆಗಳ ಆರಾಧನೆ ಮಾಡೋದ್ರಿಂದ ಅವನು ಕೇವಲ ಭೌತಿಕದಲ್ಲೇ ಮುಳುಗ್ತಾನೆ ಹೊರತು
ಭೌತಿಕ ಆಸೆಗಳಿಂದ ಇನ್ನೂ ಜಾಸ್ತಿ ಅಧಿಕವಾಗಿ ಅವನಿಗೆ ಕಾಮ ಕ್ರೋಧ ಮದ ಮಾತ್ಸರ್ಯ ಮೋಹ ಲೋಭ ಎಲ್ಲವೂ ಕೂಡ ಅಂತಹ ವ್ಯಕ್ತಿಯಲ್ಲಿ ಕಂಡು ಬರುತ್ತೆ. ಇದು ಬುದ್ಧಿ ಕಡಿಮೆ ಇರುವಂತಹ ಜನರ ಲಕ್ಷಣ. ಅದರಿಂದಲೇ ನಮ್ಗೆ ಏನೇ ಬೇಕಿದ್ರೂ ಕೂಡ ಕೃಷ್ಣನ್ನೇ ಆರಾಧನೆ ಅನ್ನೋದು ಮಾಡಬೇಕು. ಅಂದರೆ ಕೇವಲ ದೇವಾನ್ದೇವತೆಗಳ ಆರಾಧನೆ ಮಾಡಿ ಎಷ್ಟೇ ಪದ್ಧತಿಗಳು ಪಾಲನೆ ಮಾಡಿದ್ರು ಕೂಡ ನಾವು ಈ ಸಂಸಾರದ ಆಸೆಗಳಿಂದ ದೇಹದ ಚಿಂತನೆಗಳಿಂದ ಒಬ್ಬನು ಮುಕ್ತನಾಗಲು ಸಾಧ್ಯ ಇಲ್ಲ. ಕುಲಕ್ಷಯ ಹೇಳ್ತಾರೋಗೆ ಕುಲಕ್ಷಯ, ಯಾಕೆ ಈ ಕುಲ ಅನ್ನೋದು ಮುಖ್ಯ. ಮುಂಚಿನ ಜನ ಮನೆಯಲ್ಲಿ ಮಕ್ಕಳಾಗಬೇಕು ಮಗ ಆಗಬೇಕು ಇದಕ್ಕೆ ಮದುವೆ ಮಾಡಿಸ್ತಾ ಇದ್ದಿದ್ದು. ಪುತ್ರಾತ ಕ್ರಿಯತ ಭಾರ್ಯ, ಭಾರ್ಯ ಅಂದರೆ ಹೆಂಡತಿ. ಯಾಕೆ ಹೆಂಡತಿಯನ್ನು ಸ್ವೀಕಾರ ಮಾಡ್ತಾ ಇದ್ದವ ಪುರುಷ, ಪುತ್ರಾರ್ಥ ಒಬ್ಬ ಮಗ ಬೇಕು ಅನ್ನೋದು. ಪುತ್ರ ಪಿಂಡಂ ಪ್ರಯೋಜನಂ, ಪುತ್ರನಿಂದ ಆಗೋ ಪ್ರಯೋಜನ ಏನು, ಪಿಂಡ ದಾನಂ ಪ್ರಯೋಜನಂ. ಒಬ್ಬ ವ್ಯಕ್ತಿ ಜೀವನದಲ್ಲಿ ನಾನಾ ರೀತಿಯ ಕರ್ಮಗಳನ್ನು ಮಾಡಿರ್ತಾನೆ, ಕೆಲವು ಪುಣ್ಯ ಇರುತ್ತೆ ಪಾಪಗಳಿರುತ್ತೆ. ಅದರಿಂದ ದೇಹ ತ್ಯಾಗ ಮಾಡಿದ್ಮೇಲೆ ಪಾಪದ ಕಾರಣ ಎಲ್ಲವನ್ನು ಭೂತ ಪ್ರೇತನಾಗಿನೋ ಅಥವಾ ನರಕಲೋಕಕ್ಕೆ ಹೋಗಿ ಸಿಕ್ಕಾಕೊಂಡಿದ್ರೆ, ಒಬ್ಬ ಪುತ್ರ ಇದ್ರೆ, ಪುತ್ರ ಪುತ್ರಿ ಎರಡು ಒಂದೇ, ಮಗಳು ಅಥವಾ ಮಗನು, ಮಕ್ಕಳು ಆಗಬೇಕು. ಆಗ ಅವರು ಭಗವಂತನ ಧ್ಯಾನ ಮಾಡಿ ಭಗವಂತನ ಆಶೀರ್ವಾದದಿಂದ ಪಿಂಡ ಪ್ರದಾನವನ್ನು ಮಾಡಿದ್ರೆ, ಆ ತಂದೆ ತಾಯಿಯರು ಅಥವಾ ಪೂರ್ವಜರು ಎಂತಹ ಕಷ್ಟದಲ್ಲಿದ್ದರೂ ಕೂಡ ಅಲ್ಲಿಂದ ಮುಕ್ತರಾಗ್ತಾರೆ ಅನ್ನೋ ಉದ್ದೇಶದಿಂದ ಪುತ್ರ ಬೇಕು ಮಕ್ಕಳು ಬೇಕು ಅಂತ ಈ ವೈದಿಕ ಧರ್ಮದಲ್ಲಿ ಪ್ರಾಮುಖ್ಯತೆ ಕೊಡ್ತಾ ಇತ್ತು. ಆದರೆ ಎಲ್ಲರಿಗೂ ಪುತ್ರ ಅಂತ ಹೇಳ್ತಾ ಇರಲಿಲ್ಲ. ಯಾವ ಮಗ ಯಾವ ಮಕ್ಕಳು ಕೃಷ್ಣ ಭಕ್ತರಾಗಿರ್ತಾರೆ ಪುತ್ರ, ಯಾರು ಆಗೋದಿಲ್ಲ ಅವರು ಮೂತ್ರ. ಮೂತ್ರ ಪುತ್ರ ಇಬ್ರು ಒಂದೇ ಕಡೆಯಿಂದ ಬರುವಂತಹದ್ದು. ಆಚೆ ಎರಡಕ್ಕೂ ವ್ಯತ್ಯಾಸ ಏನು? ಒಂದು ಯಾವುದಕ್ಕೂ ಪ್ರಯೋಜನ ಆಗೋದಿಲ್ಲ, ಕೃಷ್ಣ ಭಕ್ತಿ ಆಚರಣೆ ಮಾಡೋದಿಲ್ಲ, ಕೇವಲ ಇಂದ್ರಿಯ ಭೋಗದಲ್ಲಿ ತೊಡಗಿರ್ತಾನೆ ಅವನು ಮೂತ್ರ. ಪುತ್ರನಾದಂಥವನು ಕೃಷ್ಣ ಭಕ್ತಿಯಲ್ಲಿ ತೊಡಗ್ತಾನೆ, ಹಾಗೂ ತನ್ನನ್ನು ಹಾಗೂ ತನ್ನ ಪೂರ್ವಜರನ್ನು ಎಲ್ಲರನ್ನೂ ಕೂಡ ಸಂಸಾರದ ಬಂಧನಗಳಿಂದ ಮುಕ್ತಿಗೊಳಿಸ್ತಾನೆ. ಅದರಿಂದ ಮಕ್ಕಳು ಅವಶ್ಯಕತೆ ಇದೆ ಅನ್ನೋದು ವೈದಿಕ ನಿಯಮ ಇತ್ತು. ಕಥಂನ ಜ್ಞೇಯಂ ಅಸ್ಮಾಭಿಹಿ, ಇದೆಲ್ಲ ಅರ್ಜುನ ಹೇಳ್ತಾನೆ. ಅಸ್ಮಾಭಿಹಿ ನಾವು ಮರ್ತೋಗ್ತಾ ಇದ್ದೀವಲ್ಲ, ಬಾರಿ ಬಾರಿ ಹೇಳ್ತಾ ಇದ್ದಾನೆ ಅರ್ಜುನ. ಕೃಷ್ಣ ನೀನು ಮರ್ತೋಗ್ಬಿಟ್ಟಿದ್ಯಲ್ಲ, ಕೃಷ್ಣ ಯಾವತ್ತೂ ಮರೆಯೋದಿಲ್ಲ, ಕೃಷ್ಣನಿಗೆ ಮಾಯ ಪ್ರಭಾವ ಇಲ್ಲ. ಅದರಲ್ಲಿ ಅರ್ಜುನ ಈ ಒಂದು ಮಮಕಾರದಿಂದ ಈ ಥರಲ್ಲ ಮಾತುಗಳನ್ನ ಆಡ್ತಾ ಇದ್ದಾನೆ. ಒಬ್ಬ ವ್ಯಕ್ತಿ ಈ ಜಗತ್ತಿನಲ್ಲಿ ಬಂದಾಗ ನಾನಾ ಜನರಿಗೆ ಋಣಿಯ ಆಗ್ತಾನೆ. ಆ ಋಣವನ್ನೆಲ್ಲ ಅವನು ತೀರಿಸ್ಬೇಕು, ಇಲ್ಲ ಅಂತ ಹೇಳಿದ್ರೆ ಸಂಸಾರದ ಬಂಧನಿಗೆ ಮತ್ತೆ ಮತ್ತೆ ಸಿಕ್ಕಾಕೋತಾನೆ. ಒಂದು ದೇವತೆಗಳಿಗೆ ಋಣಿಯಾಗಿರ್ತಾನೆ, ಎರಡನೇದು ಋಷಿಗಳಿಗೆ ಋಣಿಯಾಗಿರ್ತಾನೆ, ಮೂರನೇದು ಪಿತೃಗಳಿಗೆ ಋಣಿಯಾಗಿರ್ತಾನೆ, ನಾಲ್ಕನೇದು ಅನ್ಯ ದೇವತೆಗಳಿಗೆ ಋಣಿಯಾಗಿರ್ತಾನೆ ಅನ್ಯ ಮನುಷ್ಯರಿಗೆ, ಮತ್ತೆ ಆರನೇದು ಅನ್ಯ ಜೀವಿಗಳಿಗೆ ಋಣಿಯಾಗಿರ್ತಾನೆ. ಇದು ಋಣ. ಆ ಋಣವನ್ನು ಅವನು ತೀರಿಸ್ಬೇಕು, ಆವಾಗ್ಲೇನೆ ಅವನಿಗೆ ಮುಕ್ತಿ. ದೇವತೆಗಳ ಋಣ ತೀರುತ್ತೆ ಯಜ್ಞವನ್ನು ಆಚರಣೆ ಮಾಡೋದ್ರಿಂದ. ದೇವತೆಗಳು ನಮಗೆ ಸೂರ್ಯ ಚಂದ್ರ ಬೆಳಕು ಗಾಳಿ ನೀರು ಇದೆಲ್ಲ ಪ್ರಕೃತಿ ಕೊಡ್ತಾ ಇರುವಂಥದ್ದು, ಪ್ರಕೃತಿಯ ದೇವತೆಗಳಿದ್ದಾರೆ. ಅದರಿಂದ ಅವರು ಋಣ ತೀರಿಸ್ಬೇಕು ಯಜ್ಞಗಳನ್ನು ಆಚರಣೆ ಮಾಡೋದ್ರಿಂದ. ಋಷಿಗಳು, ಋಷಿಗಳ ಮೂಲಕ ನಮಗೆ ಶಾಸ್ತ್ರಗಳು ಸಿಗ್ತಾ ಇದೆ, ಶಾಸ್ತ್ರಜ್ಞಾನ ಎಲ್ಲ ನಿಯಮಗಳು ನಮಗೆ ಸಿಗ್ತಾ ಇರೋ ಕಾರಣ ಋಷಿಗಳ ಋಣ ತೀರಿಸ್ಬೇಕು ಶಾಸ್ತ್ರಗಳನ್ನು ಓದೋದ್ರಿಂದ. ಮೂರನೇದಾಗಿ ಪಿತೃಗಳಿಂದ, ನಮ್ಮ ಪಿತೃಗಳಿಂದ ಅಂದರೆ ನಮ್ಮ ಅಜ್ಜಿ ತಾತ ಪೂರ್ವಜರಿಂದ ನಮಗೆ ಈ ದೇಹ ಅಂದರೆ ಸಿಗ್ತಾ ಇದೆ, ಒಂದು ರೀತಿಯ ಸಂಸ್ಕಾರ ನಮಗೆ ಸಿಗ್ತಾ ಇದೆ. ಆದ್ದರಿಂದ ಅವರ ಋಣ ತೀರುತ್ತೆ ಮಕ್ಕಳು ಉತ್ಪನ್ನ ಮಾಡೋದ್ರಿಂದ. ಅನಂತರ ಅನ್ಯ ಮನುಷ್ಯರು, ಈಗ ಮಿತ್ರರು ಬಂದು ಸಮಾಜದಲ್ಲಿ ಅನೇಕರಿಂದ ನಾವು ಸಹಾಯ ಪಡ್ಕೋತೀವಿ, ಬಂಧುಗಳಿಂದ ಮಿತ್ರರಿಂದ. ಮತ್ತು ಇವಾಗ ನಮಗೆ ಮನೆ ಕಟ್ಟಿಸ್ಬೇಕು ಅಂತ ಹೇಳಿದ್ರೆ ಆ ಮೇಸ್ತ್ರಿ ಬೇಕಾಗತ್ತೆ, ಬಿಟ್ಟಿಗೆ ಕಟ್ಟೋವನು,
ಕರೆಂಟ್ ಬೇಕು ಅಂತ ಹೇಳಿದ್ರೆ ಕರೆಂಟ್ ವೈರ್ ಹಿಡಿಯೋನ್ ಎಲೆಕ್ಟ್ರಿಷಿಯನ್ ಬೇಕು, ಪ್ಲಂಬರ್ ಬೇಕು, ರೋಡ್ ಮಾಡಲಿಕ್ಕೆ ರೋಡ್ ಕೆಲಸದವರು ಬೇಕು. ನಾನಾ ರೀತಿಯ ಸೌಕರ್ಯಗಳು ನಾವು ಏನು ಉಪಯೋಗ ಮಾಡ್ಕೋತೀವಿ ಅದೆಲ್ಲ ಬೇರೆ ಬೇರೆ ಜನರು ನಮ್ಗೆ ಸಹಾಯ ಮಾಡ್ತಾರೆ. ಅಂದರೆ ಅವ್ರಿಗೆಲ್ಲ ಋಣಿಯಾಗಿರ್ತೀವಿ, ಮತ್ತು ಅವರ ಋಣತೆ ಇರುತ್ತೆ ಅತಿಥಿ ಸತ್ಕಾರ ಮಾಡೋದ್ರಿಂದ. ಮನೆಗೆ ಯಾರಾದರೂ ಬಂದಾಗ ಅವ್ನು ಸ್ವಾಗತ ಮಾಡಿ ಅವರಿಗೆ ಭೋಜನ ಪಾನೀಯ ಎಲ್ಲ ಕೊಡೋದ್ರಿಂದ, ಅತಿಥಿ ಸತ್ಕಾರ ಮಾಡೋದ್ರಿಂದ ಆ ಋಣ ಅನ್ನೋದು ತೀರುತ್ತೆ. ಅನಂತರ ಅನ್ಯ ಜೀವಿಗಳು, ಆಗ ನಮಗೆ ಹಾಲು ಆಕಳಿಂದ ಸಿಗುತ್ತೆ, ಜೇನುತುಪ್ಪ ಜೇನುಹುಳದಿಂದ ಸಿಗುತ್ತೆ, ಬಟ್ಟೆಗಳು ಇದೆಲ್ಲ ಬೇರೆ ಕಾಟನ್ ಬಟ್ಟೆ ಸಿಲ್ಕ್ ಬಟ್ಟೆ ಬೇರೆ ಹುಳಗಳಿಂದ ಮರ ಗಿಡಗಳಿಂದ ಅನ್ಯ ಜೀವಿಗಳಿಂದ ನಾವು ನಾನಾ ರೀತಿಯ ಪದಾರ್ಥಗಳು ಉಪಯೋಗ ಮಾಡ್ತಾ ಇದ್ದೀವಿ, ಅದರಿಂದ ಅವ್ರಿಗೂ ಋಣಿ ಆಗಿರ್ತೀವಿ. ಆ ಋಣ ಎಲ್ಲ ತೀರುತ್ತೆ ನಾವು ದಾನ ಮಾಡೋದ್ರಿಂದ. ಆ ಎಲ್ಲ ಬೇರೆ ಬೇರೆ ಜೀವಿಗಳಿಗೆ ಗೋದಾನ ಮಾಡುವುದು, ಬೇರೆ ಬೇರೆ ಪಕ್ಷಿಗಳಿಗೆ ತಿನ್ನಿಸುವುದು, ಆಹಾರ ಹಾಕುವುದು ಎಲ್ಲ ಮಾಡೋದ್ರಿಂದ ಅನ್ಯ ಜೀವಿ ಋಣ ಅನ್ನೋದು ತೀರುತ್ತೆ. ಹೀಗೆ ಪ್ರತಿಯೊಬ್ಬ ವ್ಯಕ್ತಿಯು ಋಣವನ್ನು ತೀರಿಸ್ಬೇಕು. ಅರೆ ಯಾರೆಲ್ಲ ಇದೆಲ್ಲ ಮಾಡಲಿಕ್ಕೆ ತಯಾರಿದ್ದಾರೆ? ಪಿಂಡ ಪ್ರಧಾನ, ಪ್ರತಿ ವರ್ಷ ಅವನು ಪಿಂಡ ಪ್ರಧಾನ ಮಾಡಬೇಕು, ಯಜ್ಞಗಳನ್ನು ಮಾಡಬೇಕು, ಪ್ರತಿ ದಿವಸ ಯಜ್ಞ ಅಗ್ನಿಹೋತ್ರ ಯಜ್ಞಗಳೆಲ್ಲ ಮಾಡಬೇಕು, ಯಾರಿಗೂ ಮಾಡಲಿಕ್ಕೆ ಸಮಯ ಇಲ್ಲ, ಇಂತಹ ಒಂದು ಪರಿಸ್ಥಿತಿ ಇದೆ. ಶ್ರೀಮದ್ ಭಾಗವತನ್ ಹೇಳುತ್ತೆ 11ನೇ ಸ್ಕಂದ 5ನೇ ಅಧ್ಯಾಯ 4ನೇ ಶ್ಲೋಕದಲ್ಲಿ, ದೇವರ್ಷಿ ಭೂತಾಪ್ತ ನೃಣಾಂ ಪಿತೃಣಾಂ ನಾಕಿಂಕರೋ ನಾಯಂ ವೃಣೀಚ ರಾಜನ್ ಸರ್ವಾತ್ಮನಾಯ ಶರಣಂ ಶರಣ್ಯಂ ಗತೋ ಮುಕುಂದಂ ಪರಿರತ್ಯ ಕರ್ತಂ. ಯಾವಾಗ ಒಬ್ಬನು ಶರಣಂ ಶರಣ್ಯ ಮುಕುಂದ ಮುಕ್ತಿ ಕೊಡುವಂಥವನು ಕೃಷ್ಣ, ಆ ಮುಕುಂದನ ಶರಣಾಗತಿ ಯಾರಾದರೂ ಸಂಪೂರ್ಣವಾಗಿ ಪಡ್ಕೊಂಡ್ರೆ ಅವನು ಎಲ್ಲ ರೀತಿಯ ಋಣಗಳಿಂದ ಮುಕ್ತನಾಗ್ತಾನೆ, ಇನ್ನು ಯಾವುದೇ ರೀತಿಯ ಅವನು ಕೆಲಸ ಮಾಡುವಂಥ ಅವಶ್ಯಕತೆ ಇಲ್ಲ. ಹೇಗೆ ನಾವು ಹೊಟ್ಟೆಗೆ ಆಹಾರ ಹಾಕಿದಾಗ ನಮ್ಮ ಎಲ್ಲ ದೇಹದ ಬೇರೆ ಬೇರೆ ಅಂಗಾಂಗಗಳಿಗೆ ಶಕ್ತಿ ಅನ್ನೋದು ಹೋಗುತ್ತೆಯೋ, ಹಾಗೆಯೇ ಕೃಷ್ಣನ ಭಕ್ತರಾದರೆ ನಾವು ಎಲ್ಲ ರೀತಿಯ ಋಣಗಳಿಂದ ನಾವು ಮುಕ್ತರಾಗ್ತೀವಿ. ಹರಿರ್ನಾಮ 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 ಇವ ಕೇವಲಂ. ಈ ಕಲಿಯುಗದಲ್ಲಿ ಆ ಮುಕುಂದನ ಶರಣಾಗತಿ ಹೊಂದುವಂತಹ ಮಾರ್ಗ ಈ ಹರೇ ಕೃಷ್ಣ ಮಹಾಮಂತ್ರದ ಜಪ. ಯಾರು ಈ ಹರೇ ಕೃಷ್ಣ ಮಹಾಮಂತ್ರ ಸದಾ ಜಪಿಸ್ತಾ ಇರ್ತಾರೆ, ಭಗವಂತ ಕೃಷ್ಣನ ಶರಣಾಗತಿ ಪಡ್ಕೋತಾರೆ, ಅವರು ಎಲ್ಲ ರೀತಿಯ ಋಣಗಳಿಂದ ಮುಕ್ತರಾಗ್ತಾರೆ. ಇಲ್ಲಿ ಅರ್ಜುನನು ಕುಲಕ್ಷಯ ಪ್ರಣಶ್ಯಂತಿ ಕುಲಧರ್ಮ ಸನಾತನಃ. ಇಲ್ಲಿ ಕುಲ ಧರ್ಮ ಅಂತ ಹೇಳಿದ್ರೆ ಇವತ್ತು ನಾವೇನು ಜಾತಿ ಮತ ಅಂತ ಮಾಡ್ಕೊಂಡು ಬಿಟ್ಟಿದ್ದೀವಿ ಹಾಗಲ್ಲ. ಕುಲಧರ್ಮ ಅಂದರೆ ಯಾವುದು? ವರ್ಣಾಶ್ರಮ ಧರ್ಮ. ಭಗವಂತನೇ ಸೃಷ್ಟಿ ಮಾಡಿದಂತಹ ಧರ್ಮ. ಚತುರ್ವರ್ಣ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶ. ಪ್ರತಿಯೊಬ್ಬ ವ್ಯಕ್ತಿ ಭಗವಂತ ಸೃಷ್ಟಿ ಎಲ್ಲ ಈ ಜಗತ್ತು ಸೃಷ್ಟಿ ಮಾಡಿದಾಗ 4 ವರ್ಣ ಹಾಗೂ ಆಶ್ರಮಗಳನ್ನು ಕೊಟ್ಟ. ನೀವು ಈ ಒಂದು ಆಶ್ರಮ ಹಾಗೂ ವರ್ಣದಲ್ಲಿ ಪಾಲನೆ ಮಾಡೋದ್ರಿಂದ ಒಬ್ಬರೊಬ್ಬರು ಸಹಾಯ ಮಾಡ್ತಾ ನನ್ನ ಆರಾಧನೆ ಮಾಡ್ತಾ ಸಂಸಾರದ ಒಂದು ಬಂಧನಗಳಿಂದ ಮುಕ್ತರಾಗಿ ಅನ್ನುವಂಥ ಮಾರ್ಗವನ್ನು ಭಗವಂತ ಕೊಟ್ಟಿದ್ದ. ಹೀಗೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ 4 ವರ್ಣಗಳು, 4 ಆಶ್ರಮಗಳು, ಬ್ರಹ್ಮಚಾರಿ ಗೃಹಸ್ಥ ವಾನಪ್ರಸ್ಥ ಸನ್ಯಾಸಿ. ಬ್ರಾಹ್ಮಣನ ಗುಣ ಅವನ ಧರ್ಮ ಕುಲಧರ್ಮ. ಬ್ರಾಹ್ಮಣ ಸೂರ್ಯನಿಂದಲೂ ತಪಸ್ಸೆ ಮಾಡುವಂಥದ್ದು, ಸತ್ಯ ನುಡಿಯುವಂಥದ್ದು, ಕ್ಷಮೆ ಗುಣ ಇರುವಂಥದ್ದು, ಇನ್ನೊಬ್ಬರಿಗೆ ಸಹಾಯ ಮಾಡುವಂಥದ್ದು ಹಾಗೂ ತಪಸ್ಸೆ ಮಾಡುವಂಥದ್ದು, ಬೇರೆಯವರನ್ನು ಕಷ್ಟಗಳಿಂದ ಮುಕ್ತಿಗೊಳಿಸುವಂಥದ್ದು, ಭಗವಂತ ಜೊತೆ ಜೋಡಿಸುವಂಥದ್ದು, ಸಮ ದಮ ತಪ ಶೌಚ ಇದೆಲ್ಲ ಇರುವಂಥವನು ಬ್ರಾಹ್ಮಣ. ಯಾರಿಗೆ ಕ್ಷತ್ರಿಯಲ್ಲಿ ವೈಶ್ಯರಿ ಶೂದ್ರಲ್ಲಿ ಏನೇ ಕಷ್ಟಗಳು ಬಂದಾಗ ಏನೋ ಗೊತ್ತಿದ್ದೋ ಗೊತ್ತಿಲ್ಲ ಏನೋ ತಪ್ಪಾಗಿರುತ್ತೆ, ಇಂದ ಹೇಗೆ ಅದನ್ನು ಮುಕ್ತನಾಗ್ಬೋದು, ಹೇಗೆ ನಾನು ಭಗವಂತನ ಪ್ರಾಪ್ತಿ ಮಾಡ್ಬೋದು, ಸಂಸಾರದ ಬಂದ ಮುಕ್ತನಾಗಬೇಕು ಅಂತ ಚಿಂತನೆ ಬಂದಾಗ ಸಹಾಯ ಮಾಡುವಂತಹನೇ ಬ್ರಾಹ್ಮಣ. ಅದರಿಂದ ಆ ಬ್ರಾಹ್ಮಣ ಕುಲ ಅನ್ನೋದು ಹೋಗ್ಬಿಟ್ರೆ ಮತ್ತೆ ಯಾರಿಗೂ ಮಾರ್ಗದರ್ಶನ ಮಾಡ್ಲಿಕ್ಕೆ ಯಾರು ಇರೋದೇ ಇಲ್ಲ. ಹೇಗೆ ದೇಹಕ್ಕೆ ತಲೆ ಇದೆ, ಕಾಲ್ ಕೈಗಳಿದೆ, ಹೊಟ್ಟೆ ಇದೆ, ಎಲ್ಲಾದ್ರೂ ಬೇರೆ ಬೇರೆ ಕೆಲಸ ಇದೆ. ತಲೆ ಮುಖ್ಯವಾದದ್ದು. ತಲೆ ಇಲ್ಲ ಅಂತ ಹೇಳಿದ್ರೆ ಮತ್ತೆ ದೇಹನೇ ಏನು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಬ್ರಾಹ್ಮಣ ತಲೆ ಇದ್ದ ಹಾಗೆ ಜ್ಞಾನ ಕೊಡುವಂಥದ್ದು, ಭಗವಂತ ಜೋಡಿಸುವಂಥದ್ದು, ಮಾರ್ಗದರ್ಶನ ಕೊಡುವಂಥದ್ದು, ಶಾಸ್ತ್ರಗಳ ಪ್ರಕಾರ ಹೇಗೆ ಎಲ್ಲ ಆಶ್ರಮಗಳು ನಡೀಬೇಕು ಅಂತ ಜ್ಞಾನ ಕೊಡುವಂಥದ್ದು ಬ್ರಾಹ್ಮಣ. ಅದರಿಂದ ಅಂತಹ ಬ್ರಾಹ್ಮಣರು ಹೋಗ್ಬಿಟ್ರೆ ಆ ಕುಲ ಹೋಗ್ಬಿಟ್ರೆ ಮತ್ತೆ ಮಾರ್ಗದರ್ಶನ ಮಾಡ್ಲಿಕ್ಕೆ ಯಾರು ಇರೋದಿಲ್ಲ. ಹಾಗೆ ಕ್ಷತ್ರಿಯ
ಕ್ಷತ್ರಿಯ ಕುಲ ಆ ಕುಲ ಅನ್ನುವಂಥದ್ದು ಆ ಗುಣ ಇರುವಂತಹ ಜನ ಅವರು ನಾಶ ಆಗ್ಬಿಟ್ರೆ ದೇಶಕ್ಕೆ ರಕ್ಷಣೆ ಮಾಡುವಂಥದ್ದು ಯಾರು ಇರ್ತಾರೆ? ಕಳ್ಳರು ಕಾಕರು ಜಾಸ್ತಿ ಆಗ್ಬಿಡ್ತಾರೆ. ಯಾಕಂದ್ರೆ ಕ್ಷತ್ರಿಯ ರಾಜ ಚೆನ್ನಾಗಿ ಗಟ್ಟಿಯಾಗಿರೋದ್ರಿಂದ ಪ್ರಜೆಗಳು ನಿಯಮಗಳನ್ನು ಪಾಲನೆ ಮಾಡ್ತಾರೆ. ಇಲ್ಲಾಂತ ಹೇಳಿದ್ರೆ ಈ ಭೌತಿಕ ಜಗತ್ತು ಎಲ್ಲ ರಾಜಸ ತಾಮಸ ಗುಣಗಳೇ ಜಾಸ್ತಿ. ಅಲ್ಲಿನ ಮನಸ್ಸು ಜನರು ವಿಚಲಿತವಾಗಿ ನಾನಾ ರೀತಿಯ ದುಷ್ಟ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ. ಅಂದರೆ ರಾಜ ಧಾರ್ಮಿಕನಾಗಿದ್ದರೆ, ತುಂಬ ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ರೆ, ಮತ್ತೆ ಪ್ರಜೆಗಳು ಕೂಡ ಆ ರಾಜನ ಹಾಗೆ ಅವರು ಕೂಡ ಎಲ್ಲ ಚಟುವಟಿಕೆಗಳು ಇರುತ್ತೆ. ದಿನ ನೋಡ್ಬೋದು ಮುಂಚೆ ಹೇಗೆ ನಮ್ಮ ದೇಶದ ರಾಜರು ಇದ್ರು, ಎಲ್ಲ ಮೋಸ ಮಾಡ್ತಾರೋ ರಾಜ ಇದ್ರೆ, ಆಗ ಜನರು ಅಂದ್ಕೋತಾರೆ ರಾಜನೇ ಮೋಸ ಮಾಡ್ತಾ ಇದ್ದಾರೆ, ಮತ್ತೆ ನಾವೇ ಧಾರ್ಮಿಕರಾಗಿರ್ಬೇಕು, ನಾವು ಹಣ ಇದು ಮಾಡ್ಕೋಬೇಕು ದೋಚ್ಕೋಬೇಕು ಅಂತ ಎಲ್ಲ ಮೋಸ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ರಾಜ ಯಾವಾಗ ತಪಸ್ಯ ಭಾವನೆಯಿಂದ ಇರ್ತಾನೆ, ಮತ್ತೆ ಮನುಷ್ಯರು ಕೂಡ ಹಾಗಾಗಿ ಪಾಲನೆ ಮಾಡ್ಲಿಕ್ಕೆ, ಪ್ರಜೆಗಳು ಕೂಡ ಪಾಲನೆ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಅದರಿಂದ ಅಂತಹ ರಾಜರ ಸಂತತಿ ಹೋಗ್ಬಿಟ್ರೆ ಮತ್ತೆ ಎಲ್ಲವೂ ಹಾಳಾಗುತ್ತೆ. ಹಾಗೆ ವೈಶ್ಯರು ಬೆಳೆ ಬೆಳೆಸುವಂತಹದ್ದು, ಆಕಳುಗಳನ್ನು ಪಾಲನೆ ಮಾಡುವಂಥದ್ದು, ಅವರಿಗೆ ಕಲೆ ಗೊತ್ತಿರುತ್ತೆ ಹೇಗೆ ಆಕಳುಗಳನ್ನು ಸಾಕಬೇಕು, ಹೇಗೆ ಹಾಲು ತೆಗಿಬೇಕು. ಹೀಗೆ ಮಾಡೋದ್ರಿಂದ ಆ ಗೋಗಳ ರಕ್ಷಣೆ ಆಗುತ್ತೆ, ಹಾಗೂ ಬೆಳೆಗಳು ಒಳ್ಳೆ ಆಹಾರ ಸಿಗುತ್ತೆ. ಅವ್ರಿಗೆ ಗೊತ್ತಿದೆ ಯಾವ ಗಿಡ ಯಾವ ಒಂದು ಇದರಲ್ಲಿ ಬೆಳೆಸಬೇಕು, ಎಷ್ಟು ಸಲ ಬೆಳೆಸಬೇಕು. ಕೇವಲ ಸ್ವಾರ್ಥತೆಯಿಂದ ಅಲ್ಲ, ಸಮಾಜ ಸೇವೆಗೋಸ್ಕರ ಎಲ್ಲರೂ ಒಳ್ಳೇದಾಗಬೇಕನ್ನೋ ಚಿಂತನೆಯಿಂದ ಮಾಡುವಂಥದ್ದು ಇದು ಮುಖ್ಯ ಗುಣ. ಸೊ ಹಾಗೆ ಶೂದ್ರರು, ಇವಾಗ ಕಾರ್ಪೆಂಟರ್ ಇರ್ತಾನೆ, ಪ್ಲಂಬರ್ ಇರ್ತಾನೆ, ಚಪ್ಪಲಿ ಹೊಲಿಯನ್ ಇರ್ತಾನೆ, ಎಲ್ಲರೂ ಬೇಕು. ಸೊ ಇದೆಲ್ಲರ ಗುಣ ಮುಂಚೆ ವೈದಿಕ ಧರ್ಮದಲ್ಲಿ ಎಲ್ಲರೂ ಕೂಡ ಅವರವ್ರ ಕೆಲಸ ಮಾಡ್ತಾ ಇದ್ರು ಕೂಡ ಎಲ್ರಿಗೂ ಪ್ರಾಮುಖ್ಯತೆ ಇತ್ತು. ಓ ಇವರು ನೀಚರು, ಇವರು ಇಲ್ಲ, ಇವ್ರು ಬೇಕಾಗಿಲ್ಲ ಅಂತ ಇಲ್ಲ, ಎಲ್ಲರಿಗೂ ಸಮಾನವಾದ ಗೌರವ ಇತ್ತು. ಆ ಗೌರವದಿಂದ ಎಲ್ಲರೂ ಅವ್ರವ್ರ ಕೆಲಸ ಮಾಡ್ತಾ ಇರೋ ಕಾರಣ ಸಮಾಜ ಚೆನ್ನಾಗಿ ಬೆಳೀತಾ ಇತ್ತು. ಯಾಕೆಂದ್ರೆ ಎಲ್ರಿಗೂ ಜೀವನದ ಮುಖ್ಯದ ಉದ್ದೇಶ ನಾವು ಕೃಷ್ಣನ ತೃಪ್ತಿ ಪಡಿಸ್ಬೇಕು, ಯಸ್ಮಿನ್ ತುಷ್ಟಿ ಜಗತ್ ತುಷ್ಟಿಂ. ಅವರ ಸಂತೋಷ ಕಾಣ್ತಾ ಇದ್ದು ಭಗವಂತನ ಸೇವೆ. ಇದರಿಂದ ಅರೆ ಇವತ್ತು ಏನಾಗ್ತಾ ಇದೆ, ಎಲ್ಲ ವರ್ಣಾಶ್ರಮ ಪಾಲನೆ ಮಾಡ್ತಾ ಇಲ್ಲ, ಯಾರು ನಿಯಮಗಳು ಪಾಲನೆ ಮಾಡ್ತಿಲ್ಲ, ತಪಸ್ಯ ಮಾಡ್ತಾ ಇಲ್ಲ, ಯಾರ್ಯಾರೋ ಯಾವ್ದಾವುದೋ ಧರ್ಮಕ್ಕೆ ಸೇರ್ಕೋತಾ ಇದ್ದಾರೆ. ಎಲ್ಲ ಶೂದ್ರ, ಏನು ಬುದ್ಧಿ ಇಲ್ಲದೆ ಇರೋವಂಥವನು ಇವಾಗೆಲ್ಲ ಮಂತ್ರಿಗಳ ಸ್ಥಾನ ಪಡ್ಕೊಂಬಿಟ್ಟಿದ್ದಾರೆ. ಅದನ್ನ ಏನಾಗ್ತಾ ಇದೆ, ಎಲ್ಲ ದೇಶವನ್ನು ಹಾಳು ಮಾಡ್ತಾ ಇದ್ದಾರೆ. ಬ್ರಾಹ್ಮಣನಾದರೂ ಕೂಡ ಅವನು ಬ್ರಾಹ್ಮಣ ಕರ್ತವ್ಯ ಮಾಡ್ತಾ ಇಲ್ಲ, ಅವನು ಬೇರೆ ವೈಶ್ಯರಾಗಿ ಎಲ್ಲ ವ್ಯಾಪಾರ ಮಾರಾಟ ಕೆಲಸ ಏನೇನೋ ಮಾಡ್ಕೊಂಡು ಸೇರ್ಕೊಂಡಿದ್ದಾರೆ. ಈಗೇನಾಗಿದೆ, ಇವತ್ತಿನ ದಿವಸದಲ್ಲಿ ತುಂಬ ಒಂದು ತಲಮಲವಾದಂತಹ ಸ್ಥಿತಿ ಅನ್ನೋದು ಬಂದಿದೆ. ಯಾಕಂದ್ರೆ ಈ ಕಲಿಯುಗದ ಒಂದು ಪ್ರಭಾವ, ಕಲೇರ್ ದೋಷ ನಿಧೇರಾಜನ್, ಎಲ್ಲ ದೋಷಗಳು ಈ ಕಲಿಯುಗದಲ್ಲಿ ಕಂಡು ಬರ್ತಾ ಇದೆ. ಹೀಗೆ ಅರ್ಜುನ ಇದನ್ನ ಹೇಳ್ತಾ ಇದ್ದಾನೆ, ಹೀಗೆ ಕುಲಕ್ಷಯವಾಗ್ಬಿಟ್ರೆ ಏನಾಗುತ್ತೆ, ಒಂದು ಆ ಧರ್ಮ ಅನ್ನೋದು ನಾಶ ಆಗ್ತಾ ಇದೆ, ಹಾಗೂ ಅಧರ್ಮ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಎಲ್ಲ ಸ್ತ್ರೀಯರು ಮಕ್ಕಳು ಎಲ್ಲ ಯುದ್ಧದಲ್ಲಿ ರಾಜರೆಲ್ಲ ಹೋಗ್ಬಿಟ್ರೆ, ಮತ್ತೆ ಹೆಂಡತಿ ಮಕ್ಕಳವರೆಲ್ಲ ಮತ್ತೆ ವೃದ್ಧರು ಇವರೆಲ್ಲರೂ ಕೂಡ ದುಷ್ಟರ ಕೈಗೆ ಸಿಕ್ಕಾಕೊಂಡ್ಬಿಡುತ್ತೆ. ಮತ್ತೆ ಇವರು ದುಷ್ಟರ ಕೈಗೆ ಸಿಕ್ಕಾಕೊಂಡ್ಬಿಟ್ರೆ ಮತ್ತೆಲ್ಲವೂ ನಾಶವಾಗುತ್ತೆ. ಇದೆಲ್ಲ ವಾದ ಮಾಡ್ತಾ ಇದ್ದಾನೆ. ಇದೆಲ್ಲ ಹೇಗೆ ಅಂತ ಹೇಳಿದ್ರೆ, ಇವತ್ತನೇ ದಿವಸ ಹೇಗೆ ಈಗ ಪಾಕಿಸ್ತಾನ್ ಇದೆ, ಅವರಿಗೆ ನಮ್ಗೆ ದುಷ್ಟತನದಿಂದ ಬಾರಿ ಬಾರಿ ಬಾಂಬ್ ಹಾಕ್ತಾ ಇರ್ತಾರೆ, ಎಲ್ಲ ಅತ್ಯಾಚಾರ ಮಾಡ್ತಾ ಇದ್ದಾರೆ, ಹಾಗಂತ ನಾವು ಸರಿ ಮಾಡ್ಕೊಳ್ಳಿ, ಪಾಪ ಅವರು ದುಷ್ಟ ಬುದ್ಧಿ ಇರೋರು, ನಾವು ಸಾತ್ವಿಕರು, ನಾವು ಶಾಂತಿಯಿಂದ ಇರಬೇಕು ಅಂತ ಇದ್ರೆ ಅದು ಆಗೋದಿಲ್ಲ. ಕಾಲಕ್ರಮೇಣ ಏನಾಗುತ್ತೆ, ಅವ್ರು ಆಕ್ರಮಣ ಮಾಡಿ ಎಲ್ಲರೂ ಸಾಯಿಸ್ಬಿಟ್ಟು ಮತ್ತೆ ಅವರೇ ರಾಜ್ಯವನ್ನು ಆಳ್ಲಿಕ್ಕೆ ಶುರು ಮಾಡ್ತಾರೆ. ಎಲ್ಲ ದುಷ್ಟ ಗುಣಗಳೇ ಇರುತ್ತೆ, ಎಲ್ಲರೂ ದುಷ್ಟರಾಗ್ಬಿಡ್ತಾರೆ. ಅರೆ ಹಾಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವನು ತನ್ನ ಧರ್ಮ ಪಾಲನೆ ಮಾಡ್ಲಿಕ್ಕೆ, ಒಳ್ಳೆಯ ಮಾರ್ಗ ರಕ್ಷಣೆ ಮಾಡ್ಲಿಕ್ಕೆ ಮುಂದಾಗಬೇಕು, ಇದು ನಮ್ಮ ಕರ್ತವ್ಯ. ದುಷ್ಟಶಕ್ತಿಗಳು ಯಾವತ್ತೂ ಜಾಸ್ತಿ ಆಗಬಾರ್ದು, ಇದು ಆದಿಕಾಲದಿಂದಲೂ ಹೀಗೆ ಬರ್ತಾ ಇರುವಂಥದ್ದು. ದುಷ್ಟಶಕ್ತಿಗಳು ಇದ್ದಾಗ ಧಾರ್ಮಿಕರು ಅದಕ್ಕೆ ವಿರೋಧಿಸಿ ಅದನ್ನ ಹೊರ ಹಾಕ್ಲೇಬೇಕು, ಇದು ಕರ್ತವ್ಯ. ಅಂದರೆ ಇಲ್ಲಿ ಅರ್ಜುನ ಈ ಒಂದು ಮಾಯೆ ಪ್ರಭಾವದಿಂದ ಹೀಗೆ ಹೇಳ್ತಾ ಇದ್ದಾನೆ. ಮಮಕಾರ ದೇಹದ ಚಿಂತನೆಯಿಂದ ಮರೆತೋಗ್ತಾ ಇದ್ದಾನೆ, ಹಾಗೂ ಇಂತಹ ದುಷ್ಟರನ್ನು ಕೂಡ ಕ್ಷಮೆಯಾಚನೆ ಮಾಡಬೇಕು ಅಂತ ಕೇಳ್ತಾ ಇದ್ದಾನೆ. ಇಲ್ಲಿ ಕೃಷ್ಣ ಇದಕ್ಕೆ ಯಾವುದಕ್ಕೂ ಒಪ್ಕೊಳ್ಳೋದಿಲ್ಲ, ಮುಂದೆ ಅವನು ಬೈಯಕ್ಕೆ ಶುರು ಮಾಡ್ತಾನೆ. ಯಾವಾಗ ಅರ್ಜುನ ಶರಣಾಗ್ತಾನೆ, ಮಾರ್ಗದರ್ಶನ ಮಾಡು ಅಂತ ಹೇಳಿದಾಗ ಅವಾಗ ಕೃಷ್ಣ ಚೆನ್ನಾಗಿ ಬೈತಾನೆ, ಮಹಾನ್ ಪಂಡಿತನಾಗಿ ಮಾತಾಡ್ತಾ ಇದೆಯಾ, ಅರೆ ಇದೆಲ್ಲವೂ ಕೂಡ ಕೇವಲ ಅಜ್ಞಾನದ ಮಾತು. ಹಾಗೆ ಎಲ್ಲಿ ತನಕ ನಮಗೆ ಬಹುತೇಕ ಆಸೆಗಳಿರುತ್ತೆ,
ಇಲ್ಲಿ ಹೇಳ್ತಾ ಇರುವಂತಹದ್ದು ಎಲ್ಲ ಸೂಚನೆ ಕೊಡ್ತಾರೆ. ನಮ್ಮಲ್ಲಿ ನಮ್ಮ ಚಿಂತನೆ, ನಾವು ಮಾಡುವಂತಹ ಒಂದು ನಿರ್ಧಾರಗಳು, ನಾವು ಆಡುವಂತಹ ಮಾತುಗಳು, ಯಾವಾಗ ನಾವು ಇನ್ನೊಬ್ಬರು ಬೈತೀವಿ ಅಥವಾ ಏನೋ ನಿರ್ಧಾರಗಳು ತಗೋತೀವಿ, ಯಾವ ಆಧಾರದಿಂದ ನಾವು ನಿರ್ಧಾರಗಳು ತಗೋತೀವಿ ಅನ್ನೋದು ನಾವು ಎಚ್ಚರ ಇರಬೇಕು. ಯಾವಾಗ ಒಂದು ವಸ್ತುವಿನ ಮೋಹದಿಂದ, ಆಸೆಗಳಿಂದ, ಕಾಮ ಕ್ರೋಧ ಮದ ಮಾತ್ಸರ್ಯ ಮೋಹ ಲೋಭಗಳಿಂದ ಒಂದು ತೀರ್ಮಾನ ತಗೋತೀವಿ, ಅದು ನಿಶ್ಚಯವಾಗಿ ಅದು ತಪ್ಪು ಪರಿಣಾಮವನ್ನೇ ಕೊಡುತ್ತೆ. ಅದಕ್ಕೆ ಯಾವಾಗಲೂ ನಾವು ಶಾಸ್ತ್ರಗಳ ಆರಾಧನೆ, ಶಾಸ್ತ್ರಗಳ ಮಾರ್ಗದರ್ಶನ ತಗೋಬೇಕು. ಗುರು ಸಾಧು ಶಾಸ್ತ್ರ ಇವರ ಮಾರ್ಗದರ್ಶನ ನಾವು ಜೀವನ ನಡೆಸಬೇಕು. ಆವಾಗಲೇ ಎಲ್ಲವೂ ಮಂಗಳಮಯವಾಗಿರುತ್ತೆ ಹಾಗೂ ಅದು ಸರಿಯಾದ ಮಾರ್ಗ ಇರುತ್ತೆ. ಇದಕ್ಕೆ ಮುಖ್ಯವಾಗಿ ಶಾಸ್ತ್ರ ಹೇಳುವಂಥದ್ದೇನು, ಕರೆರ್ ದೋಷ ನಿಧಯ ರಾಜನ್ ಅಸ್ತಿ ಏಕೋ ಮಹಾನ್ ಗುಣಃ ಕೀರ್ತನಾದೇವ ಕೃಷ್ಣಸ್ಯ ಮುಕ್ತ ಸಂಘ ಪರಮೃಜೇತ್. ಈ ದೋಷಗಳಿರುವಂತಹ ಒಂದು ಈ ವಾತಾವರಣದಲ್ಲಿ ನಾವು ಸರಿಯಾದ ಮಾರ್ಗವನ್ನು ಅನುಸರಿಸಬೇಕು, ಸರಿಯಾದ ಮಾರ್ಗದಲ್ಲಿ ಹೋಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಮೊದಲ ಕೆಲಸ ನಾವು ಮಾಡಬೇಕಾಗಿರುವಂಥದ್ದು ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ, ಕೀರ್ತನಾದೇವ ಕೃಷ್ಣಸ್ಯ. ಒಂದೇ ಮಾರ್ಗ ಈ ಕಲಿಯುಗದಲ್ಲಿ ಶ್ರದ್ಧಾಭಕ್ತಿಯಿಂದ ಗುರುಗಳ ನಿರ್ದೇಶನದಲ್ಲಿ ಭಕ್ತರ ಸಂಘದಲ್ಲಿ ಹರೇ ಕೃಷ್ಣ ಮಹಾವನ್ನು ಜಪಿಸೋದ್ರಿಂದ ನಮ್ಮ ನಮ್ಮ ಮನಸ್ಸು ಶುದ್ಧವಾಗುತ್ತೆ, ಹೃದಯ ಶುದ್ಧವಾಗುತ್ತೆ. ಶುದ್ಧವಾದ ಹೃದಯ ಮನಸ್ಸಿನಿಂದ ನಾವು ಸರಿಯಾದಂತಹ ಒಂದು ಆಲೋಚನೆ ಮಾಡಿ ಸರಿಯಾದ ನಿರ್ಧಾರಗಳನ್ನು ನಾವು ತಗೊಳ್ಳಿಕ್ಕೆ ನಮಗೆ ಸಹಾಯವಾಗುತ್ತೆ. ಹರೇ ಕೃಷ್ಣ. ಏನು ಪ್ರಶ್ನೆಗಳಿದೆಯಾ? ಹರೇ ಕೃಷ್ಣ ಪ್ರಭುಜಿ. ಹಾ ಮಾತಾಜಿ, ಇದು ಪಿಂಡ ಪ್ರದಾನ ಮಾಡ್ಬೇಕು ಅಂತಾರಲ್ವಾ ಸತ್ತೋಗಿರೋರ್ಗೆ, ಅದು ವರ್ಷ ವರ್ಷಾನು ಮಾಡ್ಬೇಕಾ ಪ್ರಭುಜಿ? ಹೌದು, ವರ್ಷ ವರ್ಷಾನು ಮಾಡ್ಬೇಕು. ಎಷ್ಟು ವರ್ಷ ಮಾಡ್ಬೇಕು ಪ್ರಭುಜಿ ಆತರ? ಇರೋ ತನಕ ಮಾಡ್ಬೇಕು. ಅವ್ರಿಗೆ ಇನ್ನೊಂದು ಜನ್ಮ ಸಿಕ್ಕಿರಲ್ವಾ ಪ್ರಭುಜಿ? ಅವ್ರಿಗೆ ಜನ್ಮ ಸಿಕ್ಕಿದ್ರು ಕೂಡ ಸಿಗುತ್ತೋ ಸಿಗೋದಿಲ್ವೋ, ಮನುಷ್ಯನಾಗಿರ್ಬೇಕಾದ್ರೆ ಪಿತೃಗಳು ಅವರಿರ್ಬೋದು, ಅವ್ರ ಪೂರ್ವಜರಿರ್ಬೋದು. ಯಾಕಂದ್ರೆ ಬೇರೆ ಲೋಕಗಳ ಸಮಯ ಬೇರೆ ಇರುತ್ತೆ, ನಮ್ಮ ಲೋಕದ ಸಮಯ ಬೇರೆ ಇರುತ್ತೆ. ಅದರಿಂದ ಅವ್ರು ಮಾಡಿರುವಂತಹ ಒಂದು ಪಾಪಗಳಿಂದ ಎಷ್ಟೋ ಜನ್ಮಗಳು ಅವರು ಒದ್ದಾಡ್ತಾ ಇರ್ತಾರೆ. ಅದರಿಂದ ಅವರಿಗೆ ಸಹಾಯ ಮಾಡುವಂಥದ್ದು ಮನುಷ್ಯನ ಕರ್ತವ್ಯ. ಆ ಪಿಂಡ ಪ್ರದಾನ ಮಾಡೋದು ತನ್ನ ಪೂರ್ವಜರಿಗೆ ಹೋಗಬೇಕು ಅಂತಲೇ ಇಲ್ಲ, ಆ ಪಿಂಡ ಅದು ಪಿತೃಗಳ ಲೋಕಕ್ಕೆ ಹೋಗುತ್ತೆ. ಅದರಿಂದ ಬೇರೆ ಯಾರೋ ಪಿತೃಗಳು ಇರ್ಬೋದು. ಅದರಿಂದ ಅವ್ರಿಗೂ ಪಿಂಡ ಪ್ರದಾನ ಮಾಡೋದರಿಂದ ಅವರು ಕೃಪೆ ಕೊಡ್ತಾರೆ, ಅವರು ಆಶೀರ್ವಾದ ಮಾಡ್ತಾರೆ. ಹೀಗೆ ಮನುಷ್ಯ ಇವರಿಗೆಲ್ಲ ಪುಣ್ಯ ಗಳಿಸ್ಲಿಕ್ಕೆ ಇದೆಲ್ಲ ಮಾರ್ಗವಿದು. ಅಂದರೆ ಮುಖ್ಯವಾಗಿ ಪಿಂಡ ಪ್ರದಾನ ಅಂತ ಹೇಳಿದ್ರೆ ಕೃಷ್ಣನಿಗೆ ಅರ್ಪಣೆ ಮಾಡಿದಂತಹ ಪ್ರಸಾದವನ್ನು ಕೊಡಬೇಕು, ಇದು ಭಾವನೆ ಇರಬೇಕು. ಅವನು ಎಲ್ಲೇ ಇರಲಿ ಕೃಷ್ಣನ ಪ್ರಸಾದವನ್ನು ಅರ್ಪಣೆ ಮಾಡಿ ಅವನು ಮುಕ್ತನಾಗಬೇಕು ಅನ್ನೋದು ಭಾವನೆ ಇರಬೇಕು. ಮುಂಚೆನೆ ವೈದಿಕ ಸಮಯದಲ್ಲಿ ಜನರು ಊರ್ಧ್ವ ಲೋಕಗಳಿಗೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ಕರ್ಮಕಾಂಡದ ಭಾಗ ಅದು. ಕರ್ಮಕಾಂಡದಲ್ಲಿ ಒಬ್ಬ ರಾಜ ಆಸೆ ಪಡ್ತಾ ಇದ್ದ, ಕ್ಷತ್ರಿಯರೆಲ್ಲ ಇದೆಲ್ಲ ಆಸೆಗಳಿರ್ತಾ ಇತ್ತು ಅವರಿಗೆ, ಸ್ವರ್ಗಲೋಕಕ್ಕೆ ಹೋಗ್ಬೇಕು. ಅದೇ ಕೆಲವೊಮ್ಮೆ ಸ್ವರ್ಗಲೋಕ ಹೋಗೋ ಬದಲು ಅವರು ಪಿತೃಲೋಕಗಳು ಹೋಗಿ ಸಿಕ್ಕಾಕೊಂಡ್ಬಿಡ್ತಾ ಇದ್ರು, ಪಿತೃಲೋಕ ಯಮಲೋಕ ಹೀಗೆಲ್ಲ ಹೋಗ್ಬಿಡ್ತಾ ಇದ್ರು. ಎಲ್ಲೋ ಒಂದು ಸ್ವಲ್ಪ ತಪ್ಪು ಮಾಡಿರೋ ಯಜ್ಞದಲ್ಲಾಗಲಿ ಅಥವಾ ಯಾವುದೋ ಒಂದು ಪಾಪದಿಂದ ಆಗಲಿ ಅಲ್ಲಲ್ಲಿ ಸಿಕ್ಕಾಕೊಂಡ್ಬಿಡ್ತಾ ಇದ್ರು. ಆಗ ಅವ್ರ ಮಕ್ಕಳು ಅವರಿಗೆ ಯಜ್ಞ ಆಚರಣೆ ಮಾಡಿ ಪಿಂಡ ಪ್ರದಾನ ಮಾಡಿ ಅವರ ಯಮಲೋಕ ಅಥವಾ ಪಿತೃಲೋಕದಿಂದ ಸ್ವರ್ಗಲೋಕಕ್ಕೆ ಹೋಗ್ಲಿಕ್ಕೆ ಸಹಾಯ ಮಾಡ್ತಾ ಇದ್ರು. ಅನಂತರ ತಿರ್ಗಾ ಕ್ರಮೇಣವಾಗಿ ಅಲ್ಲಿಂದ ಮೋಕ್ಷವನ್ನು ಪಡೀತಾ ಇದ್ರು. ಆದರೆ ಶಾಸ್ತ್ರ ಇದಕ್ಕೆ ಅಂದರೆ ಹೇಳ್ದಾಗೆ ನಾನಾ ರೀತಿಯ ಶಾಸ್ತ್ರಗಳಿದೆ, ಸಾತ್ವಿಕ ಗುಣ, ತಾಮಸಿಕ ಗುಣ, ರಾಜಸಿಕ ಗುಣದವರೆಗೆ. ನಿಜವಾಗಿ ಧರ್ಮ ಶ್ರೀಮದ್ ಭಾಗವತಂ ಹೇಳುತ್ತೆ ಈ ಥರೆಲ್ಲ 14 ಲೋಕಗಳಲ್ಲಿ ಎಲ್ಲೇ ಹೋಗ್ಲಿಕ್ಕೂ ನೀವು ಇಚ್ಛೆ ಪಡಬಾರ್ದು. ನಮ್ಮ ಏಕೈಕ ಉದ್ದೇಶ ಇರಬೇಕು ಈ ಭೌತಿಕ ಜಗತ್ತಿಂದನೇ ಪಾರಾಗಬೇಕು, ಕೃಷ್ಣ ಲೋಕಕ್ಕೆ ಹೋಗ್ಬಿಡ್ಬೇಕು, ಅದು ನಮ್ಮ ಉದ್ದೇಶ. ಅದಕ್ಕೆ ಹರಿಯ ನಾಮಸ್ಮರಣೆ ಮಾಡಬೇಕು. ನಾವು ಚೆನ್ನಾಗಿ ಹರಿಯ ಸ್ಮರಣೆ ಮಾಡ್ತಾ ನಾವು ಕೃಷ್ಣನ ಭಕ್ತರಾದರೆ ಕೃಷ್ಣ ನಾವು ಪ್ರಾರ್ಥನೆ ಮಾಡ್ಕೋಬಹುದು.
ನಮ್ಮನ್ನು ನಮ್ಮ ಪಿತೃಗಳನ್ನು ಅವ್ರಿಗೂ ಮುಕ್ತಿಗೊಳಿಸಿ ಅಂತ ನಾವು ಪ್ರಾರ್ಥನೆ ಮಾಡ್ಕೋಬಹುದು. ಹೀಗೆ ಅವರು ಕೂಡ ಮುಕ್ತರಾಗ್ತಾರೆ. ಗಯಾದಲ್ಲಿ ವಿಷ್ಣು ಪಾದ ಇದೆ, ಅದ್ರ ಮೇಲೆ ಪಿಂಡ ಪ್ರದಾನ ಮಾಡಿದ್ರೆ ಅಲ್ಲಿ ಹೋಗಿ ಪಿಂಡ ಪ್ರದಾನ ಮಾಡಿ ಬಂದವರು ತಿರುಗಿ ವರ್ಷ ವರ್ಷ ಶ್ರಾದ್ದ ಮಾಡಬೇಕಾಗಿಲ್ಲ ಅಂತ ಪ್ರತೀತಿ ಇದೆ ಕೆಲವ್ರಿಗೆ. ಇದು ಯಾವುದು ಅಂದ್ರೆ ಮಾಡೋದು ಮುಂದೆ ಕಂಟಿನ್ಯೂ ಮಾಡಬೇಕಾ ಅಥವಾ ಅಲ್ಲಿ ಅಲ್ಲಿ ಬಂದ್ಮೇಲೆ ಇನ್ನು ಮುಂದೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ಕೆಲವರು ಹೇಳ್ತಾರೆ, ಕೆಲವರು ಮಾಡಲೇಬೇಕು ಅಂತ ಹೇಳ್ತಾರೆ, ಯಾವ್ದು ಸರಿ? ಅಲ್ಲಿ ಪ್ರಶ್ನೆ ಕೇಳ್ತಾರೆ, ಗಯಾದಲ್ಲಿ ವಿಷ್ಣುವಿನ ಪಾದಗಳಿದೆ, ಅಲ್ಲೂ ಪಿಂಡ ಪ್ರದಾನ ಮಾಡಿದ್ರೆ ಮತ್ತೊಬ್ಬ ವ್ಯಕ್ತಿ ಮೋಕ್ಷ ಹೊಂದುತ್ತಾನೆ ಅಂತ ಹೇಳಿದ್ದಾರೆ. ಇದು ಕೆಲವೊಂದು ಸಮಯಗಳಲ್ಲಿ ಕೆಲವರಿಗೆ ಅದು ಮುಕ್ತಿ ಸಿಗುತ್ತೆ, ಎಲ್ರಿಗೂ ಮುಕ್ತಿ ಸಿಗೋದಿಲ್ಲ. ಇದು ನಾವು ಗೋಕರ್ಣನ ಕಥೆಯಲ್ಲಿ ಕೇಳಿದ್ದೀವಿ. ಗೋಕರ್ಣನ ಅಣ್ಣ ದುಂದುಕಾರಿ, ಮಹಾಪಾಪಿಷ್ಟ, ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದ್ರೂ ಕೂಡ ನಾನಾ ರೀತಿಯ ದುಷ್ಟ ಚಿಂತನೆಗಳು ದುಷ್ಕೃತ್ಯಗಳು ಮಾಡಿರೋ ಕಾರಣ ಮತ್ತೆ ಎಲ್ಲ ವೇಷರ ಸಂಘ ಮಾಡ್ತಾ ಅಪ್ಪ ಅಮ್ಮನೆಲ್ಲ ಹೊರಗೆ ಹಾಕಿ ನಂತರ ವೇಷರೇ ಅವನನ್ನು ಸುಟ್ಟು ಸಾಯಿಸ್ಬಿಡ್ತಾರೆ. ಆಗ ದುಂದುಕಾರಿ ಒಂದು ಪ್ರೇತಾತ್ಮನಾಗಿ ಬ್ರಹ್ಮರಾಕ್ಷಸನಾಗಿ ಅಲ್ಲೇ ಅಲ್ದಾಡ್ತಾ ಇರ್ತಾನೆ. ಆಗ ಗೋಕರ್ಣ ಗಯಾಗೆ ಹೋಗಿ ಪಿಂಡ ಪ್ರದಾನ ಮಾಡ್ತಾನೆ, ಆದರೂ ಕೂಡ ಅವನು ಮೋಕ್ಷ ಸಿಗೋದಿಲ್ಲ. ಅನಂತರ ಕೇಳ್ತಾನೆ, ಮತ್ತೇನು ಮಾಡಬೇಕು, ಏನು ಇದಕ್ಕೆ ಪರಿಹಾರ ಏನು ಅಂತ ಹೇಳಿದಾಗ, ಇದು ಕೇವಲ ಶ್ರೀಮದ್ ಭಾಗವತಂ ಶ್ರವಣ ಮಾಡೋದ್ರಿಂದ ಮಾತ್ರ ಈ ಒಂದು ಪ್ರೇತ ದೇಹದಿಂದ ಮುಕ್ತಿ ಸಿಗುತ್ತೆ ಅಂತ ಹೇಳಿ ನಂತರ ಗೋಕರ್ಣ ಮೊದಲ ಬಾರಿಗೆ ಇದು ಭಾಗವತ ಸಪ್ತಾಹ ಅಂತ ಆಚರಣೆ ಮಾಡ್ತಾರೆ. 7 ದಿವಸಗಳು ಸತತವಾಗಿ ಹಗಲು ರಾತ್ರಿ ಆ ಶ್ರೀಮದ್ ಭಾಗವತಂ ಪಠಣ ಮಾಡ್ತಾರೆ. ಆಗ ಆ ಪ್ರೇತ ದೇಹದಿಂದ ದುಂದುಕಾರಿ ಮುಕ್ತನಾಗ್ತಾನೆ. ಎಲ್ಲದಕ್ಕಿಂತ ಪ್ರಭಾವಶಾಲಿಯಾಗಿರುವಂಥದ್ದು ಭಾಗವತಂ ಪಠಣ, ಹರಿಕೃಷ್ಣ ಮಹಾಮಂತ್ರದ ಜಪ, ಇದು ನಾವು ಮಾಡಬೇಕಾಗಿರುವಂಥದ್ದು. ಏನಾದರೂ ಪ್ರಶ್ನೆ? ಹರೇ ಕೃಷ್ಣ. ಮತ್ತೆ ಪುನಃ ನಾಳೆ ಸಂಜೆ ಭೇಟಿ ಆಗೋಣ 8 ರಿಂದ 9. ಎಲ್ಲರಿಗೂ ಧನ್ಯವಾದ. ಶ್ರೀಮದ್ ಭಗವದ್ಗೀತಾ ಕಿ ಜಯ್.